ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗಾ ಹೇರ್ ಆಯಿಲ್, ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ ಮತ್ತು ಅಗರಬತ್ತಿ ಪಾರ್ಟ್ನರ್ ಮೋಕ್ಷ್ ಅಗರಬತ್ತಿ. ವೀಕ್ಷಕರೇ, ಪ್ರತಿದಿನದಂತೆ ಇವತ್ತು ಸಹ ಗುರುಜಿ ಅವರಿಂದ ಶ್ರಾವಣ ಮಾಸದ ವಿಶೇಷ ವಿಚಾರಗಳನ್ನು ತಿಳ್ಕೊಳ್ಳೋಣ, ಜೊತೆಗೆ ರಾಶಿ ಫಲಗಳನ್ನು ಕೂಡ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಮೊದಲಿಗೆ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೆಯೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು, ಅವರೇ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು. ಹಾಗಾದ್ರೆ ಬನ್ನಿ, ಮೊದಲಿಗೆ ನಮ್ಮ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ಇದು ಶ್ರಾವಣ ಮಾಸದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಗುರುಜಿ, ಇವತ್ತು ಬುಧವಾರ, ಇವತ್ತಿನ ದಿನ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ತಾ ಇದ್ದೀರಿ ಗುರುಜಿ? ಖಂಡಿತ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಈ ಒಂದು ಬುಧವಾರ ಮಹಾವಿಷ್ಣುವಿಗೆ ಪ್ರೀತಿ. ಅದರಿಂದ ಕಲ್ಯಾಣಾದ್ಭುತ ಗಾತ್ರ ಕಾಮಿಧಾರ್ಥ ಪ್ರದಾಯ ನಿಮ್ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ಇವತ್ತಿನ ದಿನದ ವಿಶೇಷತೆ ಸಾಕಷ್ಟಿದೆ. ಇವತ್ತು ನಮ್ಮ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಹೊರಡ್ತಾ ಇರತಕ್ಕಂಥದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ. ಇವತ್ತು ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ನಾವು ಹೊರಡತಕ್ಕಂಥದ್ದು ಶನೇಶ್ವರ ಮಂದಿರಕ್ಕೆ. ಶನೇಶ್ವರ ಮಂದಿರದಲ್ಲಿ ಇವತ್ತು ಸಾಕಷ್ಟು ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಹಾಗಾಗಿ ಸ್ವಾಮಿನ ದರ್ಶನ ಮಾಡ್ತಾ, ದರ್ಶನವಾದ ನಂತರ ನಿಮ್ಮೊಂದಿಗೆ ಶನೇಶ್ವರ ಒಂದು ಮಹಾಮಂತ್ರವನ್ನು ಹೇಳಿ ಜಪಾನುಷ್ಠಾನ ಮತ್ತು ಇನ್ನಷ್ಟು ಅನುಷ್ಠಾನಗಳನ್ನು ಮಾಡಿಸುವಂತಹ ಒಂದು ವಿಶೇಷವಾದಂತಹ ಕಾಯಿಕಲ್ಪಕ್ಕೆ ನಾವು ಬರ್ತಿದ್ದೇವೆ. ಆ ಒಂದು ವಿಚಾರದಲ್ಲಿ ನಮಗೂ ಬಹಳ ಸಂತೋಷವಿದೆ. ಶನೇಶ್ವರನ ಆರಾಧನೆ ಅಂದರೆ ಬಹಳ ಆಸೆ, ಜೊತೆಗೆ ಶನೇಶ್ವರ ಅಂದರೆ ಪ್ರತಿನಿತ್ಯ ಅನುಷ್ಠಾನದಲ್ಲಿ ಶಂ ಶನೇಶ್ವರ ಯನಮಃ, ಶಂ ಶನೇಶ್ವರ ಯನಮಃ, ಶಂ ಶನೇಶ್ವರ ಯನಮಃ, ಈ ಪ್ರಕಾರವಾಗಿ ಶನೇಶ್ವರ ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದವಾಗುತ್ತೆ. ಅದಕ್ಕೋಸ್ಕರ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಜೊತೆಗೆ ಶನೇಶ್ವರನ ಆರಾಧನೆಗೋಸ್ಕರ ಚನ್ನರಾಯಪಟ್ಟಣಕ್ಕೆ ಇವತ್ತು ನಾವು ಬರ್ತಿದ್ದೇವೆ. ಚನ್ನರಾಯಪಟ್ಟಣದಲ್ಲೂ ಸಹಿತ ಇವತ್ತು ಸಾಕಷ್ಟು ವಿವಿಧವಾದಂಥ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ನಡೀತಾ ಇದೆ. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶನೇಶ್ವರ ಮಂತ್ರವನ್ನೂ ಪಠನೆ ಬೇಕು, ಜೊತೆಗೆ ಕಾರ್ಯಕ್ರಮದಲ್ಲಿ ಹೇಗೆಲ್ಲ ಅನುಷ್ಠಾನಗಳು, ಅದಕ್ಕೆ ನೀವು ಹೇಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಹಾಗೆ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲವನ್ನು ಸಹಿತ ನಾವು ಗಮನಿಸೋಣ. ಅಷ್ಟೇ ಅಲ್ಲದಿರ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಒಂದು ವಿಶೇಷವಾದಂತಹ ಅನುಷ್ಠಾನದ ಸಂಪೂರ್ಣವಾದಂತಹ ಭಗವಂತನ ದರ್ಶನವನ್ನು ಸಹಿತ ನಾವು ಇವತ್ತು ಮಾಡೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಬಹಳ ಮುಖ್ಯ. ಬನ್ನಿ, ಓಂ ಸಹಸ್ರಶಿವೃಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ವೃತ್ವಾಂ ಅತ್ಯದಿಷ್ಟ ದಶಾಂಗುಲಂ ಪುರುಷೇ ವೇದಗುಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉದಾಮೃತಸ್ತ್ವಸ್ಯೈಶಾನಃ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮ ಅಧೋಧ್ಯಾಯಾಗುಶ್ಚ ಪುರುಷ ಪಾದೋಸ್ಸ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ. ಓಂ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇವತ್ತು ನಿಜಕ್ಕೂ ತಿಥಿ ವಾರ ನಕ್ಷತ್ರ ಯೋಗ ಕರಣ ಬಹಳ ವಿಶೇಷವಾಗಿದೆ. ಶ್ರೀ ಮನ್ಮಥನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 26/8/2015 ಬುಧವಾರ ಏಕಾದಶಿ ಬೆಳಿಗ್ಗೆ 7:24 ಅದಾದ ನಂತರ ಪೂರ್ವಾಷಾಢ ನಕ್ಷತ್ರ ಬಹಳ ವಿಶೇಷವಾಗಿದೆ. ಆದರೂ ಏಕಾದಶಿ ಪೂರ್ವಾಷಾಢ ನಕ್ಷತ್ರ ಎಲ್ಲವೂ ವಿಶೇಷವೇ. ಅದರಲ್ಲೂ ಬುಧವಾರ ಮಹಾವಿಷ್ಣುವಿಗೆ ಪ್ರೀತಿ, ಇದು ಶ್ರಾವಣ ಮಾಸ ಮತ್ತಷ್ಟು ವಿಶೇಷ. ಇನ್ನು ಶುಕ್ಲಪಕ್ಷದಲ್ಲಿ ನಡೆಯಬಹುದಾದಂತಹ ಅನುಷ್ಠಾನಗಳ ಫಲವು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ವಿಶೇಷವಾದಂತಹ ಈ ಶುಭ ದಿನ ನಾವು ರಾಶಿಫಲವನ್ನು ತಿಳ್ಕೊಳ್ಬೇಕು, ಜೊತೆಗೆ ಗಣಪನ ಆರಾಧನೆಯು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಗಣಾನಾಂತ್ವಾ ಗಣಪತಿ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋ ತಪಸ್ಸೇಧ ಸಾಧನಂ.
ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಸಕಲ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಂಕಷ್ಟಾರ ಮಹಾಗಣಪತಿ ಬಹಳ ವಿಶೇಷ. ಹಾಗೆ ಬೇಡಿ ಬಂದವರಿಗೆ ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಒಂದು ದಯಾಮಯ ಅಂದರೆ ಗಣಪ. ಚಿಕ್ಕ ಮಕ್ಕಳ ಜೊತೆ ಗಣಪನ ನೋಡಬಹುದು, ಹಾಗೆ ದೊಡ್ಡವರು ಹಿರಿಯರು ಅವರು ಶಾಸ್ತ್ರಾನುಸಾರವಾಗಿ ಶಾಸ್ತ್ರಬದ್ಧವಾಗಿ ಗಣಪನ ಆರಾಧನೆ ಮಾಡ್ತಾರೆ. ಇನ್ನೇನು ಅಗೋ ಈಗೋ ಅಂದರೆ ಭಾದ್ರಪದ ಮಾಸ ಬಂದೇ ಬಿಡ್ತು. ಶ್ರಾವಣ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ, ಶ್ರಾವಣ ಕೃಷ್ಣ ಪಕ್ಷ ಆದರೆ ಮುಂದೆ ಬರ್ತಕ್ಕಂಥದ್ದೇ ಭಾದ್ರಪದ. ಈ ಭಾದ್ರಪದ ಮಾಸದಲ್ಲಿ ಗಣಪತಿ ಅಷ್ಟೇ ವಿಶೇಷ. ಹಾಗೆ ಅಂತಹ ವಿಶೇಷವಾಗಿರ್ತಕ್ಕಂತಹ ಗಣಪನ ಅಭಿಷೇಕ, ಗಣಪನ ಪೂಜೆ, ಗಣಹೋಮ ಇದೆಲ್ಲವೂ ಸಹಿತ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ಆದರೆ ಬನ್ನಿ ಮುಂಚಿತವಾಗಿ ದರ್ಪಣಾಂಜನವನ್ನು ದರ್ಶನ ಮಾಡೋಣ. ಅಂಬಾ ಮಹಾಲಕ್ಷ್ಮಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರೀ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಓಂ ಶ್ರೀಂ ಲಲಿತಾಯೀ ನಮಃ, ದುರ್ಗಾಯೀ ನಮಃ, ಗಣಪತೀ ನಮಃ, ಗ್ರಾಮಿಣೀ ನಮಃ, ಅಂಬಾಯ ನಮಃ, ಜಗದಂಬಿಗಾಯ ನಮಃ. ಶನೈಶ್ಚರ ಯಾಗದಲ್ಲಿ ಇವತ್ತು ನಡೀತಕ್ಕಂತಹ ಚನ್ನರಾಯಪಟ್ಟಣದ ಶನೈಶ್ಚರ ಮಂದಿರದಲ್ಲಿ ಇವತ್ತು ಕುಂಭಾಭಿಷೇಕ ನಡೀತಾ ಇದೆ. ಹಾಗೆ ಸಾಮೂಹಿಕವಾಗಿ ನಮ್ಮ ನಮ್ಮ ಜನ್ಮ ನಕ್ಷತ್ರದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಎಲ್ಲರೂ ಏಕಕಾಲದಲ್ಲಿ ಶನೈಶ್ಚರ ಮಹಾಮಂತ್ರವನ್ನು ಜಪ ಮಾಡತಕ್ಕಂಥದ್ದು, ಆ ಜಪ ಆದ ನಂತರ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇವತ್ತಷ್ಟೇ ವಿಶೇಷ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತಹ ಭಕ್ತರು ಅಂದರೆ ಹಾಸನ, ಚನ್ನರಾಯಪಟ್ಟಣ, ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತದ ತಾಲೂಕಿನ ಎಲ್ಲ ಸದಸ್ಯರು ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಒಂದು ಸುವರ್ಣಾವಕಾಶ. ಇದು ಮತ್ತೆ ಬೇಕು ಅಂದರೆ ಸಿಗ್ತಕ್ಕಂಥದ್ದಲ್ಲ. ಅಥವಾ ಈ ಶುಭ ಮುಹೂರ್ತದಲ್ಲಿ ನಡೀಬೋದಾದಂಥ ಅನುಷ್ಠಾನಗಳನ್ನು ನಾಳೆ ನೋಡ್ತೀವಿ ಅಂದರೆ ಅದು ಸಾಧ್ಯವಿಲ್ಲ. ಯಾವಾಗ ಯಾರು ಇಟ್ಟಂತಹ ಈ ಶುಭ ಮುಹೂರ್ತದ ಒಂದು ಲಗ್ನಗಳಿರುತ್ತೋ ಆ ಲಗ್ನ ಮಹೋತ್ಸವಗಳಲ್ಲಿ ಇಂತಹ ಒಂದು ಅನುಕೂಲಗಳನ್ನು, ಇಂತಹ ಒಂದು ವಿಶೇಷವಾದಂತಹ ವೈಶಿಷ್ಟ್ಯವಾದಂಥ ಭಗವತಿಯ ಅಥವಾ ಶನೈಶ್ಚರನ ಆರಾಧನೆಯನ್ನು ಆಯಾ ಕಾಲಗಳಲ್ಲೇ ಮಾಡಬೇಕು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂತಹ ಎಲ್ಲ ಭಕ್ತರು ಬೆಳಗ್ಗೆ ಮನೆಯಿಂದ ಬರಬೇಕಾದ್ರೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಮನೆಯಿಂದ ಬರಬೇಕಾದ್ರೆ ಮಂಗಳ ದ್ರವ್ಯಗಳು, ಅರಶಿನ, ಕುಂಕುಮ ತಟ್ಟೆ, ಪಂಚಪಾತ್ರೆ ಉದ್ಧರಣೆ, ಜೊತೆಗೆ ಒಂದಿಷ್ಟು ಧೂಪಕ್ಕೆ ಊದುಕಡ್ಡಿ, ಕರ್ಪೂರ ಮತ್ತು ಎರಡು ದೀಪಗಳನ್ನು ಸಹಿತ ತರತಕ್ಕಂಥದ್ದು, ಶನೈಶ್ಚರಣೆಗೆ ನೈವೇದ್ಯಕ್ಕೆ ಒಂದಿಷ್ಟು ಎಳ್ಳು ಬೆಲ್ಲ ಆಗಲಿ ಅಥವಾ ಅವಲಕ್ಕಿ ಸಕ್ಕರೆ ಆಗಲಿ ಇಂತಹದ್ದನ್ನೇನಾದರೂ ತಗೊಂಬಂದು ಅನುಷ್ಠಾನಗಳವೆಲ್ಲ ಅಂದರೆ ಪೂಜಾನುಷ್ಠಾನ ಆದ ನಂತರ ನೈವೇದ್ಯ ಮಾಡಿಸಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಭಕ್ತರಿಗೆ ವಿನಿಯೋಗ ಮಾಡೋದ್ರಿಂದ ನಿಮ್ಮ ಜನ್ಮದಾರಭ್ಯ ಇರತಕ್ಕಂತಹ ಪ್ರಾರಬ್ಧ ಕರ್ಮ ಖಂಡಿತ ದೂರ ಆಗುತ್ತೆ. ಅದಕ್ಕಾಗಿ ಶನೈಶ್ಚರ ಮಂತ್ರ ಸಹಿತ ಅಷ್ಟೇ ವಿಶೇಷ. ಶನ್ನೋ ದೇವಿ ರಮಿಷ್ಠೆಯೇ ಆಪೋ ಭವಂತು ಬೀದೇಂಶಯೋ ರಮಿಷ್ಠವಂತನ ಶನೈಶ್ಚರ ಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವರ ಇಷ್ಟಾರ್ಥಗಳು ಖಂಡಿತ ಸಿದ್ಧಿಯಾಗತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಚನ್ನರಾಯಪಟ್ಟಣದಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯವೇ ಸರಿ. ಹಾಗಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದೇನೆ, ನೀವು ಸಹಿತ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ರೈತ ಬಾಂಧವರು ಪ್ರತಿಯೊಬ್ಬರು ಸಹಿತ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಆತನ ಆಶೀರ್ವಾದವನ್ನು ಎಲ್ಲರೂ ಪಡೆಯೋಣ. ಇನ್ನು ಸಾಕಷ್ಟು ವಿಚಾರಗಳಿದೆ, ಮುಂದೆ ಮಾತಾಡ್ತಾ ಹೋಗ್ತೇನೆ. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಗಣಹೋಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಆ ದೃಶ್ಯಾವಳಿಗಳನ್ನ ನಾವೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಸುರವರ ಪೂಜಿತ ಜಿತ ದಾನವ ಕಲಭ ಸ್ವರವರ ಲಂಬೋದರ ದರ ಹರ ಹರ ಕಲಭ ನೌಮಿ ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂತಿ ಮುಖಂ ಸುಮುಖಂ ಸಾದರ ಮೇ ಕರದಂ ವಿಪದು ದಧೌತಂ ಧೌತಮಲಂ ಶಮಲಂ ಶಮಲಂಬಿತಮಪಿ ದದತಂ ಹತ ಪಾಪೀ ಶಮಲಂ. ಓ
ಗಂ ಗಣಪತೀಂದವಃ ಗಣನಾಂತ್ವ ಗಣಪತಿಂ ಬಭಾವಹೇ ಕವಿಂ ಕವೀನಾಂ ಭವಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ ಶ್ರೀ ಮಹಾಗಣಪತಿಯ 25ನೇ ವರ್ಷದ ವಾರ್ಷಿಕೋತ್ಸವದ ಈ ರಜಿತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಹಾಗೂ ಯತಿವರ್ಯರಿಗೂ ಶ್ರೀಗಳು ಸಹಿತ ಆಗಮಿಸಿದ್ದಾರೆ. ಈ ಭಾಗದ ಸಾಕಷ್ಟು ಜನ ಮುಖಂಡರು ಎಲ್ಲರೂ ಆಗಮಿಸಿದ್ದಾರೆ. ಜೊತೆಗೆ ಪೂಜೆಗೆ ಬೆಳಗ್ಗಿನಿಂದ ಇಲ್ಲಿಯವರೆಗೂ ಶಾಂತಚಿತ್ತರಾಗಿ ಸಾಕಷ್ಟು ಜನ ಸುತ್ತಮುತ್ತ ಇರತಕ್ಕಂತಹ ಅಭಿಮಾನಿಗಳು ಇವರುಗಳೆಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿರ್ತಕ್ಕಂತಹದ್ದು, ಜೊತೆಗೆ ಸಾಂಗೋಪಾಂಗವಾಗಿ ನಡೆದಂತಹ ಸಹಸ್ರ ಮೋದಕ ಹೋಮ, ಆ ಮೋದಕ ಹೋಮದ ಪೂರ್ಣಾಹುತಿಯ ಘಟ್ಟ ಈಗ ಇರತಕ್ಕಂತಹದ್ದು. ಈಗಾಗಲೇ ಸಾಕಷ್ಟು ತಡವಾದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟು ಹೊತ್ತಾದರೂ ಸಹಿತ ಶಾಂತಚಿತ್ತರಾಗಿ ನೆಮ್ಮದಿಯುತವಾಗಿ ಗಣಪತಿಯ ಆರಾಧನೆ ಮಾಡುವುದರಲ್ಲಿ ಚೌತಿ ದಿನ ಗಣಪತಿ ಆರಾಧನೆ ಬಂದಿರತಕ್ಕಂಥದ್ದೇ ವಿಶೇಷ. ಇಂತಹ ವಿಶೇಷವಾದಂತಹ ಈ ಶುಭ ದಿನ ನೀವೆಲ್ಲರೂ ಸಹಿತ ಶಾಂತಚಿತ್ತರಾಗಿ ಕೂತು ಈ ಅನುಷ್ಠಾನವನ್ನು ಮಾಡ್ತಿರೋದ್ರಿಂದ ಬಹುಶಃ ಆ ಸಂಕಷ್ಟರ ಮಹಾಗಣಪ ವಿಜಯ ವಿನಾಯಕ ಉದ್ದಂಡ ಗಣಪತಿ ಶ್ರೇಷ್ಠ ಗಣಪತಿ ಅಭಯ ಗಣಪತಿ ಮೋಕ್ಷ ಗಣಪತಿ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗಿದ್ದೇವೆ. ಈಗ ಗಣಪತಿಯ ವಿಶೇಷವಾಗಿರ್ತಕ್ಕಂತಹ 21 ಹವಿಸ್ಸಿನ ಗಣಪತಿಯ ಆರಾಧನೆ ಈಗಾಗತ್ತೆ. ನಾವು ಸ್ವಾಹ ಅಂದಾಗ ನೀವು ಗಂ ಗಣಪತೇ ನಮಃ, ಆ ಗಂ ಗಣಪತೇ ನಮಃ ಅಂಬತಕ್ಕಂತಹ ಮಂತ್ರವನ್ನು ನೀವು ಹೇಳಿದ್ದೆ ಆದರೆ ನೀವೇ ಸ್ವತಃ ಹೋಮವನ್ನು ಮಾಡಿದಷ್ಟು ಫಲ ನಿಮಗೆ ಸಿಗುತ್ತೆ. ಓಂ ಗಂ ಗಣಪತೇ ನಮಃ ಅಂತಕ್ಕಂತಹ ಮಂತ್ರ ನೀವು ಹೇಳಬೇಕು. ನಾವು ಗಣನ ಅಂತ್ವ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಭವ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇದ ಸಾಧನಂ ಸಾಧನಂ ನಾವು ಹೇಳಿದಾಗ ಗಂ ಗಣಪತೇ ನಮಃ ಸ್ವಾಹ, ಆ ಸ್ವಾಹಕಾರಕ್ಕೆ ನೀವು ಗಣಪತಿಯನ್ನು ಆರಾಧನೆ ಮಾಡಬೇಕು. ಸಾಕ್ಷಾತ್ ಕೈಲಾಸದಲ್ಲಿರ್ತಕ್ಕಂತಹ ಗಣಪ ತನ್ನ ತಂದೆ ತಾಯಿ ಜೊತೆಯಲ್ಲಿರ್ತಕ್ಕಂತಹ ಗಣಪ ಇವತ್ತು ಇಲ್ಲಿ ಓಡ ಬರಬೇಕು. ನಿಮ್ಮೆಲ್ಲರ ಭಕ್ತಿ ಒಂದೇ ಇಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು. ಮನುಷ್ಯ ಇಹಪರಗಳಲ್ಲಿ ಸಂಪಾದನೆ ಮಾಡತಕ್ಕಂತಹದ್ದು ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯ ಆಸ್ತಿ ಅಂತಸ್ತು ಮನೆ ಮಠ ಬೇಕಾದಷ್ಟು ನಾವು ಆಸ್ತಿ ಎಲ್ಲವನ್ನು ಸಂಪಾದನೆ ಮಾಡಿದ್ರು ಕೊನೆಗೆ ನಮ್ಮನ್ನ ಕೈಲಾಸದತ್ತ ಅಥವಾ ವೈಕುಂಠದತ್ತ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ ಅದೇ ವಿಶೇಷ. ಎಲ್ಲವನ್ನೂ ಬಿಟ್ಟು ಹೋಗ್ತಕ್ಕಂಥ ಅವರು ನಾವು. ಆದರೆ ಒಳ್ಳೆಯದು ಕೆಟ್ಟದ್ದು ಎರಡೇ ನಮ್ಮ ಹಿಂದೆ ಬರತಕ್ಕಂತಹದ್ದು. ಮನುಷ್ಯ ತಾನು ಬದುಕಿರುವಷ್ಟು ದಿನ ಏನನ್ನ ಸಾಧನೆ ಮಾಡ್ತಾನೆ, ಆ ಸಾಧನೆಯಲ್ಲಿ ಏನೆಲ್ಲ ಒಳ್ಳೆಯದನ್ನು ಮಾಡ್ತಾನೆ, ಎಷ್ಟು ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡ್ತಾನೆ, ಜೊತೆಗೆ ತಾನು ಬದುಕುವಂತಹ ದಿನಗಳಲ್ಲಿ ಇನ್ನೊಬ್ಬರ ಜೀವನೋದ್ಧಾರಕ್ಕಾಗಿ, ಯಾಕೆಂದರೆ ಭಗವಂತ ಕೊಟ್ಟಂತಹ ಜ್ಞಾನವನ್ನು ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮಾನವ ಧರ್ಮ. ಇಂತಹ ಒಂದು ಮಾನವ ಧರ್ಮಕ್ಕೆ ನಾವು ತಲೆಬಗ್ಗಿಸಬೇಕೆ ವಿನಃ ಅನ್ಯ ಮಾರ್ಗಗಳಿಗೆ ನಾವು ತುಳಿದು ಇಲ್ಲದಂತಹ ರೀತಿ ಪಾಪಕೋಪಕ್ಕೆ ನಮ್ಮ ಗುರಿಯಾಗಬಾರದು. ಆದರೂ ನರಮಾನವರು ಮಾಡ್ತಕ್ಕಂತಹ ತಪ್ಪುಗಳು ಎಷ್ಟೇ ಇದ್ದರೂ ಸಹಿತ ಕಾಪಾಡೋಕ್ಕೆ ಮೇಘ ಭಗವಂತ ಇದ್ದಾನೆ. ಆದರೆ ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳನ್ನು ತಿದ್ದುಕೊಂಡು ಜೀವನದಲ್ಲಿ ಇನ್ನು ಮುಂದಿನ ಹೆಜ್ಜೆನಾದರೂ ಸಮಂಜಸವಾಗಿರಬೇಕು ಅನ್ನೋ ಒಂದು ಆಲೋಚನೆ ನಾವು ಮಾಡಬೇಕು. ನೀವೆಲ್ಲರೂ ಬೆಳಗಿನಿಂದ ಶಾಂತಿಚಿತ್ತರಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಈ ಶುಭ ದಿನ, ಈ ಒಂದು ಧರ್ಮದ ಯಾತ್ರೆ ನಡೀತಾ ಇರ್ತಕ್ಕಂಥ ಈ ದಿನ, ಮಹಾಗಣಪತಿಯ ಆರಾಧನೆಗೆ ಸಾಕಷ್ಟು ದೂರಭಾರ ಹತ್ತು ಹಲವಾರು ಎಲ್ಲರೂ ಸಹಿತ ದೂರಭಾರದಿಂದ ಆವಾಹನೆಯಾಗಿ ಅಂದರೆ ಇಲ್ಲಿಗೆ ಬಂದಿರತಕ್ಕಂತಹ ಗಣಪತಿಯ ಪ್ರಾರ್ಥನೆ ಮಾಡ್ತಾ ನೀವೆಲ್ಲರಿಗೂ ಸಹಿತ ಸಂಪೂರ್ಣವಾದಂತಹ ರೀತಿ ಗಣಪನ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೀನಿ. ಈಗ ಹೋಮನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುನ್ನ ಒಂದು ಸಂಕಲ್ಪ, ಚಿಕ್ಕದಾದಂಥ ಒಂದು ಸಂಕಲ್ಪ. ಏನು ಆ ಸಂಕಲ್ಪದ ವಿಶೇಷ? ಇವತ್ತು ನಾವು ಮಾಡ್ತಾ ಇರ್ತಕ್ಕಂತಹ ಈ ಯಾಗ ಇದು ಲೋಕ ಕಲ್ಯಾಣ ಅರ್ಥವಾಗಬೇಕು. ನಾವು ಎಲ್ಲೇ ಹೋದರೂ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ, ನಮ್ಮಪ್ಪ ಅಮ್ಮ ಚೆನ್ನಾಗಿರಲಿ, ನನ್ನ ಮನೆ ಚೆನ್ನಾಗಿರಲಿ, ನನಗೆ ಆಸ್ತಿ ಬರಲಿ, ನನಗೆ ಅದು ಬರಲಿ ಇದು ಬರಲಿ ಅಂತ ಕೇಳೋದನ್ನು ಅದನ್ನು ಬಿಟ್ಟು ಸಮಾಜಕ್ಕೆ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂತಹ ನಮ್ಮ ರೈತಾಪಿ ವರ್ಗದವರು ರೈತರು ಅವರಿಗೆ ಬೇಕಾದಿಷ್ಟೇ ಒಳ್ಳೆ ಮಳೆ ಬೆಳೆ ಆದರೆ ನೀವೆಲ್ಲರೂ ಸಮೃದ್ಧಿಯಾಗಿರ್ತೀವಿ. ಸಾಕಷ್ಟು ಬಡ ಕುಟುಂಬಗಳಿದೆ, ಅವತ್ತಿನ ಆ ಹೊತ್ತಿನ ಅನ್ನಕ್ಕೂ ಗತಿ ಇಲ್ದಿರತಕ್ಕಂಥ ಎಷ್ಟೋ ಕುಟುಂಬಗಳಿದೆ. ಅಂತಹ ಅವರ ಜೀವನಕ್ಕೂ ಒಂದಷ್ಟು ಬೆಳಕಾಗಲಿ. ಯಾಕೆಂದರೆ ಜನ್ಮದಾರಭ್ಯ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮದ ಫಲ ಬಹುಶಃ ನಮಗೆ ದೂರ ಆಗಬೇಕಾದರೆ ಇಂತಹ ಧರ್ಮ ಕಾರ್ಯಗಳಲ್ಲಿ ನಾವು ಸಾಧ್ಯವಾದಷ್ಟು ಭಾಗವಹಿಸತಕ್ಕಂಥದ್ದು ಇಲ್ಲಿ ಲೋಕ ಕಲ್ಯಾಣಾರ್ಥವಾಗೇ ಅನುಕೂಲವಾಗಿರಬೇಕು. ಲೋಕ ಕಲ್ಯಾಣಾರ್ಥವಾದಂತಹ ಪ್ರಧಾನ ಸಂಕಲ್ಪವಾಗಬೇಕು. ನಾವು ನೀವು ಇವತ್ತು ಮಾಡ್ತಕ್ಕಂಥ ಸಂಕಲ್ಪ ಇದು ನಮ್ಮ ಶ್ರೇಯಸ್ಸಿಗಲ್ಲ,
ಲೋಕದ ಶ್ರೇಯಸ್ಸಿಗೆ, ಲೋಕದಲ್ಲಿ ನಡೀತಾ ಇರ್ತಕ್ಕಂತಹ ಅನ್ಯಾಯಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಗಣಪ ನಮಗೆ ಕೊಡಬೇಕು. ಜೊತೆಗೆ ಲೋಕದಲ್ಲಿ ಸಮೃದ್ಧಿತನ ಇದ್ದರೆ ನಾವು ನೀವೆಲ್ಲರೂ ಸಹಿತ ನೆಮ್ಮದಿಯಾಗಿ ಇರ್ತೀವಿ. ಅಂತಹ ಒಂದು ನಿಟ್ಟಿನಲ್ಲಿ ಗಣಪನ ಆರಾಧನೆ ಮಾಡೋಣ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತುಧಾನ ಶೃಣ್ವನ್ನೋ ತಪಸ್ಸೇ ದಸಾದನಂ ಓಂ ಗಂ ಗಣಪತೇ ನಮಃ. ನಿಮ್ಮ ಬಲಹಸ್ತವನ್ನ ಎಡಹಸ್ತದ ಮೇಲಿಟ್ಟು, ಅದನ್ನು ನಿಮ್ಮ ಬಲಭಾಗದ ತೊಡೆಯ ಮೇಲಿಟ್ಟು, ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ ಇದನ್ನು ನೀವು ಹೇಳ್ಕೊಳ್ಳಿ. ಓಂ ಶುಭಾಂ ಪೂರ್ವೋಶ್ಚರಿತ ಓಂ ಗುಣ ವಿಶೇಷ ನಿಶಿಷ್ಟಾಯಾಮಸ್ಯಾಂ ಶುಭದಿತೋ ಯಜಮಾನಸ್ಯ ಗೋತ್ರೋದ್ಭವಸ್ಯ. ನಿಮ್ಮ ಗೋತ್ರ ಹೇಳ್ಕೊಳ್ಳಿ. ಯಜಮಾನಸ್ಯ ನಕ್ಷತ್ರೋ ಜಾತಸ್ಯ, ನಿಮ್ಮ ಜನ್ಮ ನಕ್ಷತ್ರ ನಿಮಗೆ ಗೊತ್ತಿದ್ರೆ ನಕ್ಷತ್ರ ಹೇಳ್ಕೊಳ್ಳಿ. ಅಥವಾ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದ ನಕ್ಷತ್ರ ಗೊತ್ತಿದ್ರೆ ಅದನ್ನು ಹೇಳ್ಕೊಳ್ಳಿ. ಅಥವಾ ರಾಶಿ ನಕ್ಷತ್ರ ಏನೂ ನಿಮಗೆ ಗೊತ್ತಿಲ್ಲ, ಎಲ್ಲವೂ ಸರ್ವಂ ಕೃಷ್ಣಾರ್ಪಣಮ, ಕೃಷ್ಣಾರ್ಪಣ ವಸ್ತು. ಆ ಕೃಷ್ಣನಿಗೆ ಅರ್ಪಣೆ ಮಾಡಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಗಣಪತಿಯ ಪ್ರಾರ್ಥನೆ ಓಂ ಗಂ ಗಣಪತೇ ನಮಃ. ಈಗ ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಕೊಳ್ಳಿ. ಓಂ ಗಂ ಗಣಪತೇ ನಮಃ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಓಂ ಗಂ ಗಣಪತೇ ನಮಃ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂತಹ ಈ ಭಾಗದ ಶ್ರೀಗಳು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಯಾಗದ ಸಂಪೂರ್ಣ ಫಲ ಭಗವಂತ ಗಣಪ ಎಲ್ಲರಿಗೂ ಅನ್ವಯಿಸುವಂತಹ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಂದೆ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಶ್ರೀಂ ಹರಿಂ ಕ್ಲೀಂ ಗ್ಲೋಂ ಗಂ ಗಣಪತೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಸ್ವಾಹ ಮಹಾಗಣಪತಯ ಇದನ್ನ ಮಮ. ಗಣಪತಿ ಪ್ರಾರ್ಥನೆ ಮಾಡಿ. ವೀಕ್ಷಕರೇ, ಗಣಹೋಮದ ವೈಶಿಷ್ಟ್ಯತೆಯನ್ನ ಈ ಕಾರ್ಯಕ್ರಮದಲ್ಲಿ ಗುರುಜಿ ಅವರು ಇನ್ನಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅದೇನು ಈ ದೃಶ್ಯಗಳನ್ನ ನೋಡ್ಕೊಂಡು ಬರೋಣ. ಜಯ ಸುರವರ ಪೂಜಿತ ಜಿತ ದಾನವ ಕಲಭ ಸ್ವರ ವರ ಲಂಬೋದರ ದರ ಹರ ಹರ ಕಲಭ ನೌಮಿ ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂತಿ ಮುಖಂ ಸುಮುಖಂ ಸಾದರ ಮೇ ಕರದಂ ವರದಂ ವಿಪದು ದಧೌತಂ ಧೌತಮಲಂ ಶಮಲಂ ಶಮಲಂಬಿತಮಪಿ ದದತಂ ಹತ ಪಾಪೀ ಶಮಲಂ ಗಣಪತೇ ಗಣೇಶತ್ವಾಮ ವರ್ವಪ್ರದಮಂ ಕವೀರ ದತ್ರಿಯತೇ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾದ್ ಓಂ ಸಿದ್ಧಿ ವಿನಾಯಕಾಯ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವ್ಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಧರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿಧ್ಯಾನಾನ್ ಈಶ್ವರ ಸರ್ವೋದಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೂಂ ಗಂ ಗಣಪತೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ ಸ್ವಾಹ ಮಹಾಗಣಪತಯ ಇದನ್ನ ಮಮ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವ ಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತುಧಾನ ಶೃಣ್ವನ್ನೋ ತಪಸ್ಸೇ ದಸಾದನ ಕುಸ್ವಾಹ ಗಣಪತಯ ಇದನ್ನ ಮಮ. ಓಂ ಘಂ ಗಣಪತೇ ನಮಃ. ಈ ಮಾತು ಹೇಳ್ಬೋದು, ಜೋರ ಹೇಳ್ಬೋದು. ನಿಮ್ಮ ಸ್ವರತರಂಗ ನೋಡಿ, ಸೃಷ್ಟಿಕರ್ತ ಬ್ರಹ್ಮ ನಿಮ್ಮ ಈ ಸುಂದರವಾದಂತಹ ವರ್ಚಸ್ಸು ದೇಹವನ್ನು ಕೊಟ್ಟಿದ್ದಾನೆ. ಇದು ಭಗವಂತ ಕೊಟ್ಟಂತಹ ಭಿಕ್ಷೆ. ಅವನು ಕೊಟ್ಟಂತಹ ಈ ಸ್ವರ, ಕಣ್ಣು, ಕಿವಿ, ಮೂಗು, ಕೈ, ಕಾಲು ಇದೆಲ್ಲವೂ ಸಹಿತ ಅವನಿಗೇ ಸೀಮಿತ. ಈಗ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹದಿಂದ
ಭಗವಂತನ ಸೇವೆಯನ್ನು ಮಾಡೋದಕ್ಕೆ ನಿಸ್ವಾರ್ಥದ ಮನೋಭಾವದಿಂದ, ಸೇವೆ ಅಂದರೆ ದೇಹ ದಂಡಿಸಿ ಕೆಲಸ ಮಾಡೋದಕ್ಕೆ ಅದನ್ನು ಸೇವೆ ಅಂತ ಹೇಳ್ತಾರೆ. 1 ಕೋಟಿ ರೂಪಾಯಿ ಚೆಕ್ಕನ್ನು ಬರೆದು ಕೊಟ್ಟುಬಿಟ್ಟು ಸ್ವಾಮಿ ನನ್ನ ಹೆಸರಲ್ಲಿ ಒಂದು ಅರ್ಚನೆಯೋ ಸಂಕಲ್ಪನೋ ಹೋಮನೋ ಹವನನೋ ಮಾಡಿಬಿಡಿ ಅಂದರೆ ಖಂಡಿತ ನಿಮಗೆ ಅದರಿಂದ 3 ಕಾಸಿನ ಫಲ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಸಿಗುತ್ತೆ ಅಂತ ನಾವು ಇಷ್ಟಪಡೋಣ, ಭಗವಂತನ ಪ್ರಾರ್ಥನೆ ಮಾಡೋಣ. ಆದರೆ ದುಡ್ಡು ಕೊಟ್ಟು ಸೇವೆ ಮಾಡಿ ಲಾಭ ತಗೊಳ್ಳೋದಕ್ಕಿಂತ ಈ ದೇಹ ದಂಡಿಸಿ ಕೆಲಸ ಮಾಡೋದಿದೆಯಲ್ಲ, ಈ ದೇಹ ದಂಡಿಸಿ ಕೆಲಸ ಮಾಡಿದಾಗೆ ಭೂಮಿ ತಾಯಿ ಸಹಿತ ಯಥೇಚ್ಛವಾಗಿ ಬೆಳೆ ಕೊಡ್ತಕ್ಕಂಥದ್ದು, ಈ ತಾಯಿ ಒಂದು ದೇಹನ ದಂಡಿಸಿ ನಾವು ಸೇವೆಯನ್ನು ಮಾಡಿದಾಗಲೇ ಶೀಘ್ರವಾಗಿ ಫಲ ಸಿಗ್ತಕ್ಕಂಥದ್ದು. ಅದರಿಂದ ಗಮ್ ಗಣಪತಿ ನಮಃ ಅಂಬತಕ್ಕಂಥ ಮಂತ್ರವನ್ನು ನೀವು ಹೇಳೋದ್ರಲ್ಲಿ ಕಿಂಚಿತ್ತೂ ತಪ್ಪಲ್ಲ. ಜೋರಾಗಿ ಹೇಳಿ, ಓಂ ಗಂ ಗಣಾಧಿಪತಿ ನಮಃ, ಓಂ ಗಣಾನಾಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನುಭವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನಷ್ಟಣ್ವನ್ನೋ ತಪಸ್ಸೇ ದಸಾದನ ಗುಸ್ವಾಹ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ವಕ್ರತುಂಡ ಏಕದಂತ ಪಂಚವದನ ಗಣಪತಿ ಹೇರಂಬ ವಿಘ್ನರಾಜ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಸಿಂಹವದನ ಗಜವದನ ಕುಣಿತಾಕ್ಷ ಗಣಪತಿ ಚಿಂತಾಮಣಿ ವಿನಾಯಕ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ದಂತಹಸ್ತ ಮೋದಕ ಪ್ರಿಯ ರಾಜಪುತ್ರ ಗಣಪತಿ ಸ್ಥೂಲ ದಂತ ಉದ್ದಂಡ ನೀಡು ಗಣಪ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಚತುರ್ದಂತ ಜ್ಞೇಯ ಗಣಪ ಕಲಿ ಪ್ರಿಯ ಗಣಪತಿ ಜ್ಯೇಷ್ಠ ಗಣಪ ಮಿತ್ರ ಗಣಪ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಸಿದ್ಧ ಗಣಪ ಸಿದ್ಧಿ ಗಣಪ ಶೂಲಟಂಕ ಗಣಪತಿ ಕೂಟದಂತ ಕೂಷ್ಮಾಂಡ ನೀಡು ಗಣಪ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಯಕ್ಷ ಗಣಪ ಚಿತ್ರ ಘಂಟ ಆಶಾ ಸೃಷ್ಟಿ ಗಣಪತಿ ಸರ್ವ ವಿಘ್ನ ಪರಿಹಾರಕ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಕ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಗಣಪ ತರುಣ ಗಣಪ ಉಚ್ಚಿಷ್ಟ ಗಣಪತಿ ಭಕ್ತ ಗಣಪ ವೀರ ಗಣಪ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಥ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಶಕ್ತಿ ಗಣಪ ಸಿದ್ಧಿ ಗಣಪ ಹೇರಂಬ ಗಣಪತಿ ವಿಘ್ನ ಗಣಪ ದ್ವಿಜ ಗಣಪ ನೀಡು ಗಣಪ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಥ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ಲಕ್ಷ್ಮೀ ಗಣಪ ಮಹಾಗಣಪ ಶ್ರೀ ವಿಜಯ ಗಣಪತಿ ನೃತ್ಯ ಗಣಪ ಊರ್ಧ್ವ ಗಣಪ ನೀಡು ಸ್ವಾಮಿ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಥ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ. ವರ ಗಣಪ ಸೃಷ್ಟಿ ಗಣಪ ಏಕಾಕ್ಷರ ಗಣಪತಿ ದುಂಡಿ ಗಣಪ ಸಿಂಹ ಗಣಪ ನೀಡು ಗಣಪ ಸದ್ಗತಿ. ಪಾಶಹಸ್ತ ಗಣಪತಿ ಶ್ರೀ ಅರ್ಥ ಗಣಪತಿ ಪ್ರಣವಾಕೃತಿ ಗಣಪತಿ ನೀಡು ಸ್ವಾಮಿ ಸನ್ಮತಿ.
ಯೋಗ ಗಣಪ ದುರ್ಗ ಗಣಪ ಸಂಕಟ ಹರ ಗಣಪತಿ ದ್ವಿಮುಖ ಗಣಪ ತ್ರಿಮುಖ ಗಣಪ ನೀಡು ಸ್ವಾಮಿ ಸದ್ಗತಿ ಮೋದ ಗಣಪ ಸುಮುಖ ಗಣಪ ಹರಿದ್ರಾ ಗಣಪತಿ ಜ್ಞಾನಪ್ರದ ವಿನಾಯಕ ನೀಡು ಗಣಪ ಸದ್ಗತಿ ಚತುರ್ವಿಧದ ಪುರುಷಾರ್ಥವ ನೀಡುವಂಥ ಗಣಪತಿ ಚತುರ್ಭುಜದ ಗಣಪನೇ ನೀಡು ಸ್ವಾಮಿ ಸದ್ಗತಿ ಬ್ರಹ್ಮಾಂಡವ ಉದರದಲ್ಲಿ ಹೊತ್ತಿರುವ ಗಣಪತಿ ಲಂಬೋದರ ದೇವನೇ ನೀಡು ಗಣಪ ಸದ್ಗತಿ ಓಂಕಾರದ ಸಂಕೇತವ ತೋರುತ್ತಿರುವ ಗಣಪತಿ ಗಜಮುಖದ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ನಡೆದಂತಹ ಗಣಹೋಮ ಮಹೋತ್ಸವದಲ್ಲಿ ಗಣಪತಿಗೆ ವಿಶೇಷ ಅಭಿಷೇಕವನ್ನ ನಮ್ಮ ಗುರುಜಿಯವರು ಸಲ್ಲಿಸಿದ್ದಾರೆ. ಆ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. ಸುರವರ ಪೂಜಿತ ಜಿತ ದಾನವ ಕಲಭ ಸ್ವರವರ ಲಂಬೋದರ ದರ ಹರ ಹರ ಕಲಭ ನೌಮಿ ಶ್ರೀ ಭಗವಂತಂ ಗಣಪತಿ ಮತಿ ವರದಂ ವರದಂತಿ ಮುಖಂ ಸುಮುಖಂ ಸಾದರ ಮೇ ಕರದಂ ವಿಪದು ದಧೌತಂ ಧೌತಮಲಂ ಶಮಲಂ ಶಮಲಂಬಿತಮಪಿ ದದತಂ ಹತ ಪಾಪೀ ಶಮಲಂ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶುಕ್ಲಾಂಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹನ್ನಿಶಮನೇಕದಂತ ಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋ ತಪಸ್ಸೇಧ ಸಾಧನಂ. ಓಂ ಶ್ರೀ ಮಹಾಗಣಾಧಿಪತೇ ನಮಃ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಲ್ಲಿರ್ತಕ್ಕಂಥ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಫಲ ಪಂಚಾಮೃತ ಅಭಿಷೇಕ, ಜೊತೆಗೆ ಈ ತಾಲೂಕಿನ ಸುತ್ತಮುತ್ತ ಇರತಕ್ಕಂತಹ ಸಾಕಷ್ಟು ಜನ ತಂದಿರತಕ್ಕಂತಹ ಗೋಕ್ಷೀರವನ್ನ ಸ್ವಾಮಿಗೆ ಅಭಿಷೇಕವನ್ನ ಮಾಡಲಿಕ್ಕಾಗಿ ನಾವಿವತ್ತು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿರ್ತಕ್ಕಂತಹ ಗಣಪತಿಯ 25ನೇ ವರ್ಷದ ರಜಿತ ಮಹೋತ್ಸವದ ಈ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯುತವಾಗಿ ಸಾಂಗೋಪಾಂಗವಾಗಿ ಸಾಕಷ್ಟು ಸುತ್ತಮುತ್ತ ಇರತಕ್ಕಂತಹ ದೇವತೆಗಳ ಒಂದು ವಿಶೇಷವಾದಂತಹ ಅಡ್ಡಪಲ್ಲಕ್ಕಿ ಉತ್ಸವ ಸಹಿತ ಇಲ್ಲಿಗೆ ಆಗಮಿಸಿದೆ. ದುರುಕುನ ಇಟುವಂಟಿ ಸೇವಾ ಗಣಪನ ಆರಾಧನೆ ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ವರಸಿದ್ಧಿ ವಿನಾಯಕನ್ನ ಇವತ್ತಿನ ದಿವಸ ಚನ್ನಗಿರಿ ತಾಲೂಕಲ್ಲಿ ಇಲ್ಲಿರ್ತಕ್ಕಂತಹ ವಿರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ. ಸ್ವಾಮಿಗೆ ಅಭಿಷೇಕವನ್ನು ಮಾಡೋಣ. ಅದಕ್ಕೂ ಮುನ್ನ ಸಂಕಲ್ಪವನ್ನು ಮಾಡೋಣ. ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ.
ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಗಣಪತಿ ಪ್ರಸಿದ್ಧವಾದಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಭೇಟಿ ನೀಡಿದ್ರು, ಅಲ್ಲಿನ ಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ಹಾಗೆಯೇ ಈ ಕ್ಷೇತ್ರದ ವೈಶಿಷ್ಟ್ಯತೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡು ಬರೋಣ. ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ವಿಜಯ ವಿನಾಯಕನೇ, ಗಜಮುಖನೇ ಕರುಣಾಸಾಗರನೇ, ವಿಜಯ ವಿನಾಯಕನೇ, ಗಜಮುಖನೇ ಕರುಣಾಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಮೂ ಜಗದೊಡೆಯ ಗಣೇಶನೇ, ಮೂ ಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ. ಜಗದಲ್ಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನೆ, ಮೊದಲು ನಿನ್ನಿಂದ ತಾನೆ ಆರಂಭ ಜಗದಲ್ಲೆಲ್ಲ, ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ. ನೀನು ಹರಸಿದರೆ ಯಾವ ಕಾರ್ಯದಲ್ಲೂ ವಿಘ್ನವೆಂಬುದಿಲ್ಲ, ವಿಜಯ ವಿನಾಯಕನೇ, ಗಜಮುಖನೇ ಕರುಣಾಸಾಗರನೇ, ವಿಜಯ ವಿನಾಯಕನೇ. ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಬಲಿದು ಬರುವೆ, ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಸುಲಭ ಪೂಜೆಗೆ ಕರುಣೆಯಿಂದ ನೀ ಬೇಗ ಬಲಿದು ಬರುವೆ, ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ. ಪ್ರೇಮದಿಂದ ನೆನೆದವರ ಮನದಿ ಸ್ಥಿರವಾಗಿ ಎಂದು ಇರುವೆ, ವಿಜಯ ವಿನಾಯಕನೇ, ಗಜಮುಖನೇ ಕರುಣಾಸಾಗರನೇ, ವಿಜಯ ವಿನಾಯಕನೇ, ಗಜಮುಖನೇ ಕರುಣಾಸಾಗರನೇ. ಹರಿಹರ ಬ್ರಹ್ಮರು ಅನವರತ ಭಜಿಸುವ, ಮೂ ಜಗದೊಡೆಯ ಗಣೇಶನೇ, ವಿಜಯ ವಿನಾಯಕನೇ. ಗಣಪತಿ ಕುಂಭವಾಮಹೇ ಕವಿಂ ಕವೀನಾಸ್ತು ದೇಷ್ಠರಾಜಂ ಭ್ರಮಣಾಂ ಭ್ರಮಣಸ್ವದಾನ ಶೃಣ್ವನ್ನೋ ತಪಸ್ಸೀದ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾಧಪದೇ, ನಮೋ ಗಣಪದೇ, ನಮಃ ಪ್ರಮದಪದೇ, ನಮಸ್ತೆ ಸ್ಥಲಂಬೋಧರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶುಭಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭೋಸ್ತು ಮಾಂ ಭವೋದ್ಭವಾಯ ನಮಃ. ಓಂ ಶ್ರೀಂ ಊರ್ಧ್ವಮುಖಾಯ ನಮಃ. ಉದ್ದಂಡಾಯ ನಮಃ. ಶ್ರೇಷ್ಠ ಗಣಪತಿ ನಮಃ. ಅಭಯ ಗಣಪತಿ ನಮಃ. ಮೋಕ್ಷ ಗಣಪತಿ ನಮಃ. ಉದ್ದಂಡ ಗಣಪತಿ ನಮಃ. ಶ್ರೀಂ ಸಂಕಷ್ಟರ ಮಹಾಗಣಪತಿ ನಮಃ. ವಿಜಯ ವಿನಾಯಕ ಸ್ವಾಮಿನಿ ನಮಃ. ನಾವು ಇವತ್ತಿನ ದಿವಸ ನೋಡ್ತಾ ಇರತಕ್ಕಂಥ ಈ ಮಾತಾಡುವ ಗಣಪ ಒಳ್ಳಲಕೆರೆಯಲ್ಲಿರ್ತಕ್ಕಂಥ ವಿಜಯವಿನಾಯಕ ಸ್ವಾಮಿ ದೇವಸ್ಥಾನ. ಹಿಂದೆ ಯಾವ ಮಹಾತ್ಮರು, ಯಾವ ಪುಣ್ಯಾತ್ಮರು, ಯಾವ ಒಂದು ಶುಭ ಮುಹೂರ್ತದಲ್ಲಿ ಇಲ್ಲಿ ಗಣಪನ ಪ್ರತಿಷ್ಠಾಪನೆ ಮಾಡಿದ್ರು? ಆದರೆ ಒಂದಂತೂ ಸತ್ಯ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಏಕಶಿಲಾ ಮೂರ್ತಿ ಸಾಲಿಗ್ರಾಮ ಶಿಲೆ ಮಹಾಗಣಪತಿ ವಿಜಯವಿನಾಯಕ. ಅದಕ್ಕೆ ಸಾಕ್ಷಿ ಎಂಬಂತೆ ತಾವು ಸಹಿತ ನೋಡಿದ್ರಿ. ಈ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನನ್ನ ಪರಿವಾರ ಪೂರ್ತಿ ಬಂದು ನಿನ್ನ ಸೇವೆ ಮಾಡಬೇಕು ಭಗವಂತ ಅಂತ ಹೇಳಿ ನಾನು ಕೇಳಿದ ಮರುಕ್ಷಣ ಸ್ವಾಮಿಯ ಪುಷ್ಪಮಾಲೆ ಕಟ್ಟಾಗಿ ಬಿದ್ದದ್ದನ್ನು ನಾವು ನೋಡಿದ್ವಿ.
ನಾವು ಬೇಡಿದ ವರಗಳನ್ನು ಯಾವ ವರವಾದರೂ ಸಹಿತ ಶೀಘ್ರವಾಗಿದೆ ಪಾಲಿಸ್ತಕ್ಕಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಶಕ್ತಿ ಸಾಮಾನ್ಯವಾದ್ದಲ್ಲ. ಒಳಲಕ್ಕಿಲಿರ್ತಕ್ಕಂತಹ ಗಣಪನ ಹೆಸರು ಎಲ್ಲರೂ ಕೇಳಿದ್ವಿ, ನೋಡಿದ್ವಿ. ಅದರಲ್ಲಿ ತಾವು ಎಷ್ಟು ಜನ ನೋಡಿದ್ದಿರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರಪ್ರಥಮವಾಗಿ ಬಂದದ್ದು. ನಾನು ಬಂದ ತಕ್ಷಣ ಇಲ್ಲಿನ ಆತ್ಮೀಯರು ಹೇಳಿದ್ರು, ಇಲ್ಲಿರ್ತಕ್ಕಂಥ ಗಣಪತಿಯಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಗಣಪತಿಯ ಹಿಂಭಾಗದಲ್ಲಿರ್ತಕ್ಕಂಥ ವಿಶೇಷತೆನೇ ಬಹಳಷ್ಟು ಇದೆ. ಇಲ್ಲಿ ಸ್ವಾಮಿಗೆ ಜಡೆ ಇದೆ, ಅದರಿಂದ ಪಾರ್ವತಿ ಸಮೇತನಾಗಿರ್ತಕ್ಕಂಥದ್ದು. ತಾಯಿಯ ಮಡಿಲಲ್ಲಿದ್ದಾನೆ ಗಣಪ. ಹಾಗೆ ಸ್ವಾಮಿಯ ಎಡಭಾಗದಲ್ಲಿ ಲಕ್ಷ್ಮೀನರಸಿಂಹನ ಉಗಮವಾಗ್ತಾ ಇದೆ, ನರಸಿಂಹನಲ್ಲಿದ್ದಾನೆ. ಅಂದರೆ ಮಂಗಳವಾರ ದಿವಸ ಸಂಕಷ್ಟರ ಮಹಾಗಣಪತಿ ಬಂದರೆ ಅಂತಹ ದಿವಸ ಬಹಳ ವಿಶೇಷವಾದಂತಹ ಅರ್ಥ ಗಣಪತಿ ಅಂದರೆ ಅರ್ಥಪೂರ್ಣವಾದಂತಹ ಅನುಷ್ಠಾನಗಳನ್ನು ಇಲ್ಲಿ ನಡೆಸ್ತಾರೆ. ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮೇಲಿಂದ ಮೇಲೆ ನಡೆಸ್ತಾ ಇರ್ತಾರೆ ಅಂತ. 85 ಕೆಜಿ ಬೆಣ್ಣೆಯನ್ನು ಇಲ್ಲಿ ಸ್ವಾಮಿಗೆ ಅಲಂಕಾರವನ್ನಾಗಿ ಮಾಡಿ ಬರ್ತಕ್ಕಂತಹ ಭಕ್ತರಿಗೆ ಪ್ರಸಾದವನ್ನಾಗಿ ಕೊಡ್ತಕ್ಕಂತಹ ಈ ಒಂದು ಕ್ಷೇತ್ರ, ಇದು ಪುಣ್ಯಕ್ಷೇತ್ರವಾಗಿ ಬರ್ತಕ್ಕಂತಹ ಯಾರೊಬ್ಬ ಭಕ್ತರು ತಮ್ಮ ಕೋರಿಕೆಗಳು ಏನೇ ಇದ್ರೂ ಸಹಿತ ನಿಮ್ಮ ಕೋರಿಕೆಗಳನ್ನು ನೀವು ಈ ಕಾರ್ಯಕ್ರಮ ನೋಡುವಾಗಲೇ ವಿಜಯವಿನಾಯಕನಿಗೆ ಒಂದು ಸಂಕಲ್ಪವನ್ನು ಮಾಡಿ, ನಿಮ್ಮ ಇಷ್ಟಾರ್ಥ ಸಿದ್ಧಿದ ನಂತರ ಇಷ್ಟಾರ್ಥ ಸಿದ್ಧಿಯಾದ ಮೇಲೆ ಇಲ್ಲಿಗೆ ಬಂದು ಸ್ವಾಮಿನ ದರ್ಶನ ಮಾಡಿ. ನನ್ನ ಸ್ವಂತ ಅನುಭವದಲ್ಲಿ ನಾನು ಸ್ವಾಮಿನ ಕೇಳಿದ ಮರುಕ್ಷಣ ಸ್ವಾಮಿ ಪ್ರಸಾದ ಕೊಟ್ಟಂತಹದ್ದು. ಅದನ್ನು ಪ್ರತ್ಯಕ್ಷವಾಗಿ ತಾವು ನೋಡಿದ್ದೀರಿ, ಈಗ ಅದನ್ನು ತಿಳಿಸ್ತಾ ಇದ್ದೀನಿ ಸಹಿತ. ಹಾಗೆ ಜಡೆಯಿಂದೇ ಅಂದರೆ ಸ್ವಾಮಿ ಹಿಂಭಾಗದಲ್ಲಿರ್ತಕ್ಕಂಥ ಜಡೆ ಮತ್ತು ಚಕ್ರ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಇದೆಲ್ಲವೂ ಸಹಿತ ಜಾಗೃತವಾಗಿರ್ತಕ್ಕಂಥ ಒಂದು ಏಕೈಕ ಕ್ಷೇತ್ರವೆಂದರೆ ಹೊಳಲಕೆರೆ ಇರತಕ್ಕಂತಹ ಹೊಳಲಕೆರೆಯ ಈ ಗಣಪನ ಕ್ಷೇತ್ರ. ವಿಜಯವಿನಾಯಕನ ಸಂಪೂರ್ಣ ಅನುಗ್ರಹಕ್ಕಾಗಿ ನಾನು ನೀವು ಎಲ್ಲರೂ ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ನವೋ ರಾಧಪದೇ ನವೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಅಸ್ವಲಂಬೋಧರ ಏಕದಂತಾಯ ಸರ್ವವಿಘ್ನನಾಶನೇ ನಮಸ್ತೆ ಶಿವಸುಧಾಯ ಶ್ರೀವರದ ಮೂರ್ತಯೇ ನಮೋ ನಮಃ. ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ, ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ, ವಿಘ್ನ ಸಂಹಾರಕನ ಪೂಜಿಸೇ ಅಹಂಕಾರದ ಪರಿಭವ, ವಿಘ್ನ ಸಂಹಾರಕನ ಪೂಜಿಸೇ ಅಹಂಕಾರದ ಪರಿಭವ, ಗಣಪತಿ ಮೂರ್ತಿಯ ಕಂಡರೆ ಬ್ರಹ್ಮಾನಂದದ ಅನುಭವ, ಬ್ರಹ್ಮಾನಂದದ ಅನುಭವ. ಶಂಕರನ ಪ್ರಿಯ ನಂದನನ ಕೀರ್ತಿ ನಿತ್ಯ ಹಾಡುವೆ. ವೀಕ್ಷಕರೇ, ಇಷ್ಟೊತ್ತು ಗಣಪತಿಯ ದರ್ಶನ ಮಾಡಿದ್ದಾಯ್ತು. ಈಗ ರಾಶಿ ಫಲಗಳನ್ನ ತಿಳ್ಕೊಳ್ಳುವಂತಹ ಸಮಯ ಆಗಿದೆ. ಹಾಗಾದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಗುರುಜಿ, ರಾಶಿ ಫಲಗಳನ್ನ ತಿಳಿಸ್ಕೊಡ್ತೀರಾ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇ ಅಂದುಕೊಂಡರೂ ಸಹಿತ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಪಡೆಯುತ್ತೀರಿ. ಯೋಗದಲ್ಲಿ ಚಂದ್ರ ಗುರು ಇರ್ತಕ್ಕಂಥ ಆಸ್ಥಾನ ಎರಡೂ ಬಹಳ ವಿಶೇಷವೇ. ಹಾಗಾಗಿ ಮೇಷರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ. ಆದರೆ ಮಾತಾಡುವಾಗ ಮಾತ್ರ ಸಾಧ್ಯವಾದಷ್ಟು ಮಾತಿಗೆ ಒಂದು ಲಗಾಮ್ ಬೇಕು. ಇವತ್ತು ಸ್ವಲ್ಪ ವೆಚ್ಚ ಕಮ್ಮಿ ಮಾಡಿ ಅಥವಾ ನೀವು ಮಾತಾಡತಕ್ಕಂಥ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಮೇಷರಾಶಿಯವರು ಇವತ್ತೊಂದು ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ದಳವನ್ನು ಕಿತ್ತು ಅದನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಆರೋಗ್ಯದಲ್ಲಾಗಲಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಾಗಲಿ ಸಾಕಷ್ಟು ವ್ಯತ್ಯಾಸ ಕಾಣುವಂತಹ ಸನ್ನಿವೇಶಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತು ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ,
ಓಂ ದುಂ ದುರ್ಗಾಯೈ ನಮಃ. ಈ ಪ್ರಕಾರವಾಗಿ ದುರ್ಗಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋದರಿಂದ ವೃಷಭ ರಾಶಿಯಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗಳು ಏನೇ ಇದ್ದರೂ ಅವನ್ನು ದೂರ ಮಾಡಿಕೊಂಡು ನೆಮ್ಮದಿಯ ವಾತಾವರಣದತ್ತ ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಕೆಲಸಗಳಲ್ಲಿ ಇರತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಹಾಗೂ ಮಹಾಗಣಪತಿನ ಆರಾಧನೆ ಮಾಡ್ತಾ ದುರ್ಗಾ ಗಣಪತಿನ ಆರಾಧನೆ ಮಾಡಿದ್ರೂ ಸಹಿತ ಭಾಳ ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕೆಲಸ ಕಾರ್ಯಕ್ಕೆ ನೀವು ಕೈ ಹಾಕಿದ್ರೂ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದರೆ ಅಥವಾ ಮಾಡ್ತಾ ಇರತಕ್ಕಂಥ ಕೆಲಸವನ್ನೇ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ವಿದ್ಯಾರ್ಥಿಗಳು ಒಳ್ಳೆ ಓದಿನತ್ತ ನಿಮ್ಮ ಪಯಣವನ್ನು ಬೆಳೆಸ್ಲಿಕ್ಕೂ ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ನೋಡಲಿಕ್ಕೂ ಇವತ್ತು ನೀವು ಮಾಡಬೇಕಾದ್ದು ಬಿಲ್ವಪತ್ರೆಯಿಂದ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು. ಬಿಲ್ವಪತ್ರೆ ಆಗಲಿ ಅಥವಾ ಶಿವಧ್ಯಾನವನ್ನಾಗಲಿ ಇದನ್ನು ಸಮಂಜಸವಾಗಿ ನೀವು ಮಾಡಿದ್ದೇ ಆದರೆ ವೃಷಭ ರಾಶಿಯವರಿಗೆ ಸಾಕಷ್ಟು ಅರ್ಥಪೂರ್ಣವಾದಂತಹ ಭವಿಷ್ಯತನ್ನು ಇವತ್ತು ತಾವು ನೋಡಬಹುದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಚಂಚಲತೆ ಇದೆ. ಜೊತೆಗೆ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡ್ರು ಎಲ್ಲೋ ಒಂದು ಸ್ವಲ್ಪ ಅಡಚಣೆ ಆಗ್ತಿದೆಯೇನೋ, ಅಸಮಾಧಾನ ಆಗ್ತಾ ಇದೆಯೇನೋ, ಅಥವಾ ಮೈಕೈ ನೋವು ಮತ್ತು ಆರೋಗ್ಯ ಸರಿ ಇಲ್ದಿರ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಅಂತನ್ನುವಂತಹ ಮನಸ್ಥಿತಿ ಇವತ್ತು ಮಿಥುನ ರಾಶಿಯವರಿಗೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕವನ್ನು ತಂದುಕೊಳ್ತಿದ್ದೀರಿ. ಯಾರೊಬ್ಬರನ್ನ ಮಾತಾಡಿದ್ರೂ ಅದು ಜಗಳವಾಗಿ ಮಾರ್ಪಡ್ತಕ್ಕಂಥದ್ದು, ಅಥವಾ ನೀವೆಷ್ಟೇ ಸಮಾಧಾನವಾಗಿದ್ದರೂ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಅವರು ಮಾತಾಡ್ತಕ್ಕಂಥ ಮಾತಿಗೆ ಸಮಂಜಸವಾಗಿ ಪ್ರೀತಿ ವಿಶ್ವಾಸ ಕಾಣದಂಥ ಪರಿಸ್ಥಿತಿ ಎದುರಾಗಿ ಅಲ್ಲಿ ಕಣ್ಣನ್ನೀರು ಹಾಕಬೇಕಾದಂಥ ಪ್ರಸಂಗ ಎದುರಾಗುವಂಥದ್ದು ಸಹಿತ ಇವತ್ತು ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸವನ್ನು ಸಮಂಜಸವಾಗಿ ಮಾಡಿಕೊಳ್ಬೇಕಾದ್ರೆ ಇವತ್ತಿನ ದಿವಸ ವಿದ್ಯಾದಿ ದೇವತೆ ಶಾರದಾ ದೇವಿಯನ್ನು ಪ್ರಾರ್ಥನೆ ಮಾಡೋದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ವೃದ್ಧಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಆರೋಗ್ಯದಲ್ಲಿರ್ತಕ್ಕಂಥ ಅಚಾತುರ್ಯಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದರಿಂದ ಆರೋಗ್ಯ ವೃದ್ಧಿಗೂ ಸಾಕಷ್ಟು ಅನುಕೂಲಗಳಾಗುತ್ತೆ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಜೊತೆಗೆ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡಿಕೊಳ್ಳುವಲ್ಲಿಗೆ ನೀವು ಸಾಕಷ್ಟು ಮುಂದಿರ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಪ್ರತಿನಿತ್ಯ ಕಾಯಕಕ್ಕೂ ಇವತ್ತಿನ ಕೆಲಸಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನೇ ನೋಡ್ತೀರಿ. ಇವತ್ತು ನೀವು ಹಮ್ಮಿಕೊಳ್ತಕ್ಕಂತಹ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಶೀಘ್ರವಾಗಿ ಕಾರ್ಯಸಿದ್ಧಿಗೋಸ್ಕರ ನೀವು ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿ ಹಂಚೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ಭವಿಷ್ಯತ್ತು ಮತ್ತಷ್ಟು ಅಭಿವೃದ್ಧಿನ ಕಾಣಬಹುದು. ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅಥವಾ ಓಂ ನಮೋ ನಾರಾಯಣ ಎಂಬತಕ್ಕಂತಹ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಮತ್ತಷ್ಟು ಒಳ್ಳೆಯ ಭವಿಷ್ಯತ್ತನ್ನು ತಾವು ನೋಡಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಆದರೆ ಭಯದ ವಾತಾವರಣ ಇದೆ, ಹಣಕಾಸಿನ ಮುಗ್ಗಟ್ಟಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ, ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಆದಾಗ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಇದೆಲ್ಲದರ ಬಗ್ಗೆ ಆಲೋಚನೆ ಜಾಸ್ತಿ ಆಗುತ್ತೆ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಓದು ಅಥವಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕೂ ಸಹಿತ ನಿಮ್ಮ ನಿರಂತರವಾದಂತಹ ಹೋರಾಟ ನಡೀತಿರುತ್ತೆ. ಇದಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆ ಹೊರಡೋದರಿಂದಲೂ ಸಾಕಷ್ಟು ನೆಮ್ಮದಿ ಕಾಣಬಹುದು. ಹಾಗೆ ಇವತ್ತು ಸಾಧ್ಯವಾದರೆ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ವಿಷ್ಣು ಆಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಬರೋದರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮತ್ತು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಪ್ರತಿದಿನದ ಕಾಯಕಕ್ಕೂ ಇವತ್ತಿನ ಕೆಲಸಕ್ಕೂ ಸಾಕಷ್ಟು ಯಶಸ್ಸಿರತಕ್ಕಂಥ ಈ ಶುಭ ದಿನ ನೀವು ಮಾಡಬೇಕಾಗಿರತಕ್ಕಂಥದ್ದು ಇವತ್ತು ದುರ್ಗಾ ದೇವಿನ ಆರಾಧನೆ ಮಾಡಿ. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ. ಈ ಪ್ರಕಾರವಾಗಿ ಕನ್ಯಾರಾಶಿಯವರು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದರಿಂದ ಎಂತಹ ಸಂಕಷ್ಟಗಳಿದ್ದರೂ ಆ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ನಿರಂತರವಾಗಿ ನೋಡಬಹುದು. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ರಾಶಿ ಫಲಗಳನ್ನು ಮುಂದುವರೆಸೋಣ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಂದಗತಿ ಇದೆ. ಯಾವುದೇ ಕೈಂಕರ್ಯಗಳನ್ನು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಆಮೆ ಥರ ಸಾಕ್ತಕ್ಕಂಥದ್ದು.
ಸ್ಪೀಡ್ ಇಲ್ದಿರ, ಮಾಡ್ತಕ್ಕಂಥ ಕೆಲಸ ನಿಮಗೇ ಸಮಾಧಾನ ಆಗ್ದಿರ, ಒಂತಹ ಭಾಳ ಸಂಕುಚಿತ ಮನೋಭಾವ ಆಗುತ್ತೆ. ಬೇರೊಬ್ಬರು ಸಹಾಯ ಮಾಡ್ತೀವಿ, ನಿಮ್ಮ ಕೆಲಸದಲ್ಲಿ ನೀವು ಪ್ರಗತಿ ಕಾಣಬಹುದು ಅಂತ ಮುಂದೆ ಬಂದರೂ ಆ ಸಹಾಯವನ್ನು ತೆಗೆದುಕೊಂಡು ನಾವು ಸಮಂಜಸವಾಗಿ ನಡೆಯೋಕ್ಕಾಗದಂಥ ಪರಿಸ್ಥಿತಿ ನಮ್ಮ ರಾಶಿಫಲದಲ್ಲಿದೆ. ಅಂದರೆ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಇನ್ನೊಬ್ಬರು ಸಹಾಯ ಮಾಡ್ತಾರೆ ಅಂತ ನಂಬಿ ಕೂತ್ಕೊಳ್ಳೋಂಗೂ ಇಲ್ಲ. ನಿಮ್ಮ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಶುಭ ಫಲಗಳನ್ನು ತಾವು ನಿರೀಕ್ಷಿಸಬಹುದು. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಮೋಸ ಮಾಡ್ತಕ್ಕಂಥವರು ಸಾಕಷ್ಟು ಜನ ಎದುರಾಗ್ತಾರೆ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಹೆಣ್ಣುಮಕ್ಕಳಿಗೆ, ಇವತ್ತು ಮೊಣಕಾಲು ನೋವು ಸಾಕಷ್ಟು ಕಾಣಿಸ್ಕೋಬಹುದು. ಮೊಣಕಾಲಾಗಲಿ, ಸೊಂಟಾಗಲಿ, ಅಥವಾ ಕಾಲಿನ ಹೆಬ್ಬೆರಳಾಗಲಿ, ಸಣ್ಣ ಪುಟ್ಟ ಪೆಟ್ಟು ಸಹಿತ ತಗಲಬಹುದು. ಜೋಪಾನ ಇರಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣುವಂಥ ಒಂದು ವಿಶೇಷವಾದಂಥ ದಿನ. ಇವತ್ತಿನ ನಿಮ್ಮ ಕೆಲಸದಲ್ಲಿ ಎಷ್ಟು ಪ್ರಗತಿ ಕಾಣಬೇಕಾದರೂ, ನೀವು ಮಾಡ್ತಕ್ಕಂತಹ ನಿಮ್ಮ ಪೂಜಾ ಕೈಂಕರ್ಯಗಳು ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಇವತ್ತು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಅದರ ಜೊತೆಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಅಂದರೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಕಲರ್ ವಸ್ತ್ರ, ಇಂತಹದ್ದನ್ನು ಸುಬ್ರಹ್ಮಣ್ಯೇಶ್ವರನಿಗೆ ಕೊಡ್ತಕ್ಕಂಥದ್ದು. ಹಾಗೆ ಸಂಜೆಯ ವೇಳೆಗೆ ಗೋಧುಳಿ ಲಗ್ನದಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದನ್ನು ಕೈಗೊಂಡರೆ ಸಾಕಷ್ಟು ಯಶಸ್ಸು ನಿಮ್ಮದಾಗುತ್ತೆ. ಜೊತೆಗೆ ಸಮಸ್ಯೆ ಏನೇ ಬರಲಿ, ಆ ಸಮಸ್ಯೆ ಬಂದಂತಹದ್ದನ್ನು ಧೈರ್ಯವಾಗಿ ಹೆದರಿಸಬೇಕು. ಆ ಧೈರ್ಯದಿಂದ ನೀವು ಹೆದರಿಸಿದ್ದಾದರೆ ಯಶಸ್ಸಿನ ಫಲ ನಿಮಗೆ ಕಟ್ಟಿಟ್ಟು ಬುದ್ಧಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟು ಬಿಟ್ಟರೆ ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಇದೆ, ಕೆಲವರು ವಿದೇಶಿ ಪ್ರಯಾಣದ ಬಗ್ಗೆನೂ ಚಿಂತಿಸ್ತಿರ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂತಹ ಎಲ್ಲ ಕೈಂಕರ್ಯಗಳಿಗೂ ಮತ್ತೆಲ್ಲ ನಾಲ್ಕಾರು ಜನ ಸಹಾಯ ಮಾಡ್ತಕ್ಕಂಥದ್ದು, ಎಲ್ಲರ ಸಹಾಯದಿಂದ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಹಾಗೆ ನೂತನವಾಗಿ ಒಂದು ವಾಹನ ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ಉದ್ಯೋಗದಿಂದ ಸ್ಥಳ ಬದಲಾವಣೆ ಮಾಡಿ ಮತ್ತಷ್ಟು ಯಶಸ್ಸಿನ ಹಾದಿಯಲ್ಲಿ ನಡೀತಕ್ಕಂಥದ್ದು ಸಹಿತ ಧನುರಾಶಿಯವರಿಗೆ ಕಾಣಬಹುದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ದೇವಿಯಾಲಯದಲ್ಲಿ ಒಂದು 35 ರೂಪಾಯಿನ ಕರ್ಪೂರವೋ ಅಥವಾ ದೇವಿಯಾಲಯಕ್ಕೆ ಒಂದಿಷ್ಟು ಶ್ವೇತ ಪುಷ್ಪಗಳನ್ನು ಕೊಡ್ತಕ್ಕಂಥದ್ದು, ಇಂತಹ ಒಂದು ಕೈಂಕರ್ಯವನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ನಿಧಾನ, ಮಂದಗತಿಯಲ್ಲಿ ಸಾಗುವಂತಹ ದಿನ, ಅರ್ಧ ತಲೆನೋವಿನಿಂದ ಒದ್ದಾಡುವಂತಹ ದಿನ, ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ನೆಮ್ಮದಿ ಇಲ್ಲದಂತಹ ದಿನ. ಸಹಾಯ ಮಾಡ್ತಕ್ಕಂಥವ್ರು ಮುಂದೆ ಬರ್ತಾರೆ, ನಿಮ್ಮ ಮನಸ್ಸನ್ನು ಮತ್ತಷ್ಟು ನೋಯಿಸ್ತಾರೆ. ಸಾಧ್ಯವಾದಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದ್ರಲ್ಲಿ ಬಹಳ ಅರ್ಥವಿದೆ. ಹಾಗೆ ಯಾರೊಬ್ಬರ ಸಹಾಯಕ್ಕೆ ಅನ್ನೋದಕ್ಕಿಂತ ನಿಮ್ಮ ದೇಹದಲ್ಲಿ ಶಕ್ತಿ ಇದೆ, ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂತಹ ಫಲ ಇದೆ, ನಿಮ್ಮ ಮನೆದೇವರ ಆಶೀರ್ವಾದ ಇದೆ. ಧೈರ್ಯದಿಂದ ಮಾಡಬೇಕಾದ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಯಶಸ್ಸಿನ ಫಲವನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೋದು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ ಸ್ವಲ್ಪ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ ಫಲಗಳನ್ನು ಸಿದ್ಧಿಸ್ಕೊಳ್ಬೋದು. ಅಂತಹ ಫಲಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ಗಣಪತಿನೇ ಆರಾಧನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅನಾರೋಗ್ಯವು ದೂರ ಆಗ್ತಕ್ಕಂಥದ್ದು, ಆರೋಗ್ಯವಂತರಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣತಕ್ಕಂಥದ್ದು, ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಸಾಕಷ್ಟು ಪ್ರಗತಿಯಿಂದ ಇರತಕ್ಕಂಥದ್ದು, ಅಥವಾ ಒಳ್ಳೆಯ ಒಂದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂತಹ ಮೌಲ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಹಾಗೆ 16 ಕೆಲಸಗಳಲ್ಲೂ ಸಾಕಷ್ಟು ಪ್ರಗತಿ ಕಾಣುವಂತಹ ಒಂದು ವಿಶೇಷವಾದಂಥ ದಿನ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತು ಒಂದು ಪುಣ್ಯಕ್ಷೇತ್ರವಾಗಲಿ, ತೀರ್ಥಕ್ಷೇತ್ರವಾಗಲಿ, ಅಥವಾ ಒಂದು 10 ಹಲವಾರು ಥರ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನು ಮುಟ್ಟಿ ಆ ಕೆಲಸಗಳನ್ನು ಜಯಬೇರಿ ಬಾರಿಸ್ತಕ್ಕಂಥದ್ದು, ಹಾಗೆ ಕೆಲಸಗಳಲ್ಲಿ ಹೆಚ್ಚಿನ ಪ್ರಗತಿ ಕಾಣುವಂತಹದ್ದು ಸಹಿತ ಕುಂಭರಾಶಿಯಲ್ಲಾಗಬಹುದು.
ಕುಂಭರಾಶಿಯವರು ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ, ಶನೈಶ್ಚರನ ಆರಾಧನೆ ಮಾಡಿ. ಶನೋ ದೇವಿ ರಮಿಷ್ಠೇ ಆಪೋ ಭವಂತು ವೇದೇಂಶಯೋ ರಮಿಷ್ಠವಂತನಃ ಶನೈಶ್ಚರ ಯ ನಮಃ. ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಜೊತೆಗೆ ಶನೈಶ್ಚರನಿಗೆ ಒಂದಿಷ್ಟು ಅಭಿಷೇಕ, ಅಲಂಕಾರ, ಪೂಜೆ, ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಆತನ ಹೆಸರಲ್ಲಿ ನಾಲ್ಕಾರು ಜನಕ್ಕೆ ಅನ್ನವನ್ನು ಬಡಿಸ್ತಕ್ಕಂಥದ್ದು, ಅಥವಾ ನೀವೇ ಸ್ವತಃ ನಿಮ್ಮ ಕೈಯಿಂದ ಒಂದಿಬ್ಬರಿಗೆ ಊಟದ ಅನ್ನದಾನ ಮಾಡತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ಹೆಚ್ಚಿನ ಫಲ ಖಂಡಿತ ಕಟ್ಟಿಟ್ಟ ಬುತ್ತಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಸಾಕಷ್ಟು ಚಂಚಲತೆ ಇರತಕ್ಕಂತಹ ಮನಸ್ಥಿತಿ. ಆರ್ಥಿಕ ಪರಿಸ್ಥಿತಿಯಲ್ಲೂ ಇಕ್ಕಟ್ಟಿದೆ, ಹಣಕಾಸಲ್ಲೂ ಸಾಕಷ್ಟು ತೊಂದರೆ ಇದೆ. ಹಾಗೆ ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಪ್ರಗತಿ ಕಾಣದಂತಾಗಿದೆ, ಸಾಕಷ್ಟು ನಿಷ್ಠುರ ಹೊತ್ಕೋಬೇಕಾಗಿದೆ. ನೀವೇನೇ ಮಾಡಿದ್ರೂ ನಿಮ್ಮ ಪ್ರಾಂತ್ಯದಿಂದ ಮೊದಲುಕೊಂಡು, ಅಂದರೆ ಮನೆಯವರಾಗಿರ್ಬೋದು, ಅಕ್ಕ ತಂಗಿಯರಾಗ್ಬೋದು ಅಥವಾ ಸಂಬಂಧಿಕರಾಗಬಹುದು, ಯಾರೊಬ್ಬರ ಬಳಿ ಒಳ್ಳೆ ಮಾತಾಡಿದ್ರೂ ಸಹಿತ ಅದು ಕೆಟ್ಟದ್ದಾಗಿ ಪರಿವರ್ತನೆ ಆಗಿ ನಾಲ್ಕಾರು ಥರ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಇಷ್ಟಾರ್ಥ ಸಿದ್ಧಿಗಾಗಿ ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಪ್ರಾರ್ಥನೆ ಮಾಡಬೇಕು. ವಿಷ್ಣು ಆಲಯದಲ್ಲಿ ಸ್ವಾಮಿಗೆ ಶ್ವೇತ ಪುಷ್ಪಗಳಿಂದ ಅರ್ಚನೆ ಮಾಡಿಸಬೇಕು. ಜೊತೆಗೆ ಒಂದಿಷ್ಟು ಕೆಂಪು ಕಲ್ಸಕ್ರೇನೋ ಅಥವಾ ದ್ರಾಕ್ಷಿ ಗೋಡಂಬಿನೋ ಇಂತಹದ್ದನ್ನು ತೆಗೆದುಕೊಂಡು ಹೋಗಿ ಮಹಾವಿಷ್ಣುವಿಗೆ ನೈವೇದ್ಯ ಮಾಡಿಸಿ ಸಣ್ಣ ಸಣ್ಣ ಮಕ್ಕಳಿಗೆ ಹಂಚೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಿ ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ. ನೀವು ಕರೆಗಳನ್ನ ಮಾಡಬಹುದು, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಗುರುಜಿ ಅವರಿಂದ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನ ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಕಲಾ ಅಂತ ಹೇಳಿ ಮೇಡಮ್. ಕಲಾ? ಹೌದು ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಿ ಮೇಡಮ್? ಸಬ್ಮಂಗಲದಿಂದ, ಆನೇಕಲ್ ತಾಲೂಕು ಸಬ್ಮಂಗಲ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಅಮ್ಮ? ಮೇಡಮ್ ನಮ್ಮ ಬಗ್ಗೆ ಮಾತಾಡ್ಬೇಕಾಯ್ತು ಮೇಡಮ್. ಗುರುಜಿ ಇದಾರೆ, ಮಾತಾಡಿ. ಹಲೋ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುಶಾತ್ಕ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರ ಗುರುಜಿ? ಚೆನ್ನಾಗಿದ್ದೀರಿ ಮಗು, ಹೇಳಮ್ಮ. ಗುರುಜಿ ನಮ್ಮ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ, ಏನ್ ವಿಚಾರ? ಗುರುಜಿ, ಕಾರ್ಯಕ್ರಮ ಡೈಲಿ ನಾವು ತಪ್ಪದೇ ನೋಡ್ತೀವಿ. ರಾಜಿಫಲ ಅಂತೂ ನೀವು ಯಾವ ತರ ಹೇಳ್ತೀರ ಅದೇ ತರ ಆಗುತ್ತೆ ಗುರುಜಿ. ನಾವು ಅಂತೂ ಸುಮಾರು 5 ವರ್ಷದಿಂದ ಟ್ರೈ ಮಾಡ್ತಾ ಇದೀವಿ ಕರೆಗೆ. ಇವತ್ ಕರೆ ಸಿಕ್ಕಿ ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ಒಳ್ಳೇದಾಗ್ಲಿ. ಮತ್ತೆ ಶನಿವಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಜಿ. ನೀವು ಹೇಳೋ ಪ್ರತಿ ಒಂದು ಅನುಷ್ಠಾನ ನಾನು ಮಾಡ್ತಾ ಇದ್ದೀನಿ ಗುರುಜಿ. ಅದರಿಂದ ಕಾರ್ಯಸಿದ್ಧಿ ನೋಡಿದ್ರಾ? ಪ್ರತಿಫಲ ನಮ್ಗೆ ಸಿಗಿದೆ ಗುರುಜಿ. ಒಳ್ಳೇದಾಗ್ಲಿಮ್ಮ. ಮತ್ತೆ ನೀವು ನಮ್ಮ ಮನಸ್ಸಲ್ಲಿ ಏನಿದೆ ಅದು ತಿಳ್ಕೊಂಡು ಹೇಳೋದಂತೂ ಅದಂತೂ ತುಂಬಾನೇ ಸಂತೋಷ ಕೊಡುತ್ತೆ ಗುರುಜಿ, ನಮ್ಗೆಲ್ಲ ಅಭಿಮಾನಿಗಳಿಗೆ. ಮತ್ತೆ ನನ್ನ ಎಲ್ಲ ಬರ್ದಿರ್ತೀನಿ, ನನ್ ಗೊತ್ತಿರೋದಲ್ಲನೂ ಅವತ್ ಕರೆಂಟ್ ಇಲ್ಲ ಅಂದ್ರೆ ನನ್ ಫೋನ್ ಮಾಡಿ ಕೇಳ್ತಾರೆ ಗುರುಜಿ, ಇವತ್ ಬರ್ದಿಟ್ಟಿದ್ಯಾ ಅದೇನು ಅಂತ ಕೇಳ್ತಾರೆ ಗುರುಜಿ. ತುಂಬಾನೇ ಸಂತೋಷ ಆಗುತ್ತೆ ಗುರುಜಿ, ನಾವು ತಿಳ್ಕೊಂಡು ಒಬ್ರಿಗೆ ಹೇಳ್ತೀವಲ್ಲ ತುಂಬಾನೇ ಸಂತೋಷ ಕೊಡುತ್ತೆ ಗುರುಜಿ ನಂಗೆ. ಹಾಗಾದ್ರೆ ಮಹರ್ಷಿ ಡೈರಿ ನಿಮ್ಮಲ್ಲೂ ಇದೆ ಗುರುಜಿ? ಆಲ್ರೆಡಿ ಒಂದು ಬುಕ್ ಪೂರ್ತಿ ಕಂಪ್ಲೀಟ್ ಆಗಿದೆ ಗುರುಜಿ. ನಿಮ್ಮ ಬುಕ್ ಯಾವುದೇ ಬಿಡುಗಡೆ ಆಗ್ಲಿ, 4-5 ಬುಕ್ಸ್ ನನ್ನ ಹತ್ರ ಆಲ್ರೆಡಿ ಇದೆ ಗುರುಜಿ. ಮಧ್ಯಾಹ್ನ ಟೈಮ್ ಎಲ್ಲ ನಮ್ಗೆ ಏನಾದ್ರು ಫ್ರೀ ಇದ್ರೆ ಬುಕ್ಸ್ ತಗೊಂಡು ಓದ್ತೀನಿ ಗುರುಜಿ. ಒಳ್ಳೇದಾಗ್ಲಿಮ್ಮ. ಗುರುಜಿ ನಮ್ಮ ಮನೇಲಿ ಯಾವಾಗ್ಲೂ ಕುಂಬಳಕಾಯಿ ಕೊತ್ತೋಗ್ತಾ ಇರುತ್ತೆ ಗುರುಜಿ, ಯಾವ ಬುಟ್ಟು ಕುಂಬಳಕಾಯಿ ಮನೇಲಿ ಕಟ್ಟಿರೋದು. ತಿಂಗಳಿಗೆ ಒಮ್ಮೆ ಆದ್ರೂ ಸೋರ್ ಬಿಡುತ್ತೆ ಗುರುಜಿ, ಹಾಗೆ ಅದಕ್ಕೆ ಏನಂತ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಇಲ್ಲಿ ಎರಡು ತರಹ ಇದೆ. ಏನಾದ್ರೂ ಕೆಲವು ಕೆಟ್ಟ ದೃಷ್ಟಿಗಳು ಅಥವಾ ತಂತ್ರ ಪ್ರಯೋಗಗಳು ಆತರ ಇಂಥವೇನಾದ್ರೂ ಮನೆ ಮೇಲೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ, ಆಗ ನೀವು ಆ ಬೂದುಗುಂಬಳನ್ನ ಮಂತ್ರಿಸಿ ಕಟ್ಟಿಸಿದ್ರು ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ದೇವರು ಪಾದ ಮುಟ್ಟಿಸಿ ತಂದು ಕಟ್ಟಿದ್ರು ಸಹಿತ ಅದರೊಳಗೆ ಇರ್ತಕ್ಕಂಥ ಶಕ್ತಿ ಆ ಒಂದು ತಿಂಗಳು ಮಾತ್ರವೇ ಕಾಪಾಡುತ್ತೆ. ಅದರಿಂದ ಅಂತಹ ಪರಿಸ್ಥಿತಿ ಇದ್ರೆ ಇದಕ್ಕೆ ತತ್ಸಮಾನವಾಗಿ ಬಿಳಿ ಸಾಸಿವೆ ಅಂತಿದೆ. ಆ ಬಿಳಿ ಸಾಸಿವೆಯನ್ನು ಸಹಿತ ಆಂಜನೇಯ ಸ್ವಾಮಿ ಪಾದ ಮುಟ್ಟಿಸಿ ತಂದು ಪ್ರತಿ ದಿವಸ ಒಂದು 48 ದಿವಸ ಬಿಳಿ ಸಾಸಿವೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ವಾಸ್ತು ಗೃಹದಲ್ಲಿ ಆಚೆ ಹಾಕ್ಬೇಕು. ಈ ತರ 48 ದಿವಸ ನೀವು ಮಾಡಿದ್ರೆ ನಿಮ್ಮ ವಾಸ್ತು ಗೃಹದ ಹತ್ರ, ಹೌದು, ಬೆಳಿಗ್ಗೆ ಸಂಜೆ ಎರಡೊತ್ತೂ ಮಾಡಿ 48 ದಿವಸ ನೀವು ಮಾಡಿದ್ದೇ ಆದ್ರೆ ಖಂಡಿತ ಒಳ್ಳೆ ಯಶಸ್ಸಿನ ಫಲ ಖಂಡಿತ ನಿಮ್ಗೆ ಕಟ್ಟಿಟ್ಟು ಬುತ್ತಿ. ಮತ್ತೆ ಗುರುಜಿ, ನನ್ ತಿಂಗಳ ಸಮಸ್ಯೆದಲ್ಲಿ 22-23 ಸರಿ ಮಂತ್ಲಿ ಹಂಗೆ ಆಗುತ್ತೆ, ತಿಂಗಳು ಕರೆಕ್ಟ್ ಆಗೋದಿಲ್ಲ ಗುರುಜಿ. ಅದೇ ತರ ನನ್ನ ಮಗಳಿಗೂ ಆಗಿ ಆಗ್ತಾ ಇದೆ ಗುರುಜಿ, ನನ್ನ ಮಗಳು ಸೇಮ್ ನನ್ನ ತರನೇ 23 ದಿವಸ 24 ದಿವಸ ಅದೇ ತರ ನನ್ನ ಮಗಳಿಗೂ ಆಗ್ತಾ ಇದೆ ಗುರುಜಿ. ನೋಡಮ್ಮ, ಅದು ಸರ್ವೇ ಸಾಮಾನ್ಯವಾಗಿ ತಾಯಿಯ ಗುಣ, ತಾಯಿಯ ದೇಹದ ಒಂದು ಅಂಶಗಳಲ್ಲಿರೋದ್ರಿಂದ ಸಾಮಾನ್ಯ ಹೆಣ್ಣುಮಕ್ಕಳಲ್ಲ ಆ ಒಂದು ಗುಣ ತಾಯಿಯಂತೆ ನಡೆಯುವಂತದ್ದು ಇರುತ್ತೆ. ಈ ಒಂದು ವಿಚಾರದಲ್ಲಿ ಮಾತ್ರ ತಾಯಿನೇ ಹೋಲಿಕೆ ಇಟ್ಕೊಂಡಿರ್ತಾರೆ ಮಕ್ಕಳು, ಅದು ತಪ್ಪಲ್ಲ, ಅದ್ರ ಬಗ್ಗೆ ಭಯ ಬಿಡಬೇಕಾದಿಲ್ಲ. ಆದರೂ
ನಿಮ್ಮ ಮನಸ್ಸಮಾಧಾನಕ್ಕೆ ಅದರಲ್ಲೂ ಏನು ತೊಂದರೆ ಆಗಬಾರ್ದು ಅಂತ ಅಶೋಕಾರಿಷ್ಟ ಅಂತ ಸಿಗುತ್ತೆ. ಈ ಅಶೋಕಾರಿಷ್ಟ ಅದು ತೆಗೆದುಕೊಳ್ಳೋದು, ಅದೊಂದು ಟಾನಿಕ್ ಅದು, ಅದನ್ನು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಮತ್ತು ಯಾವುದೇ ತರ ತೊಂದರೆ ತಾಪತ್ರೆ ಇರೋದಿಲ್ಲ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ನೋಡೋಣ. ಹಲೋ, ಹಲೋ, ನಮಸ್ತೆ ಮಾ. ಹಾ ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾ ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ಆರಾಮಿದ್ದೀವಿ. ನಿಮ್ಮ ಹೆಸರು? ಹೆಸರು ಬೇಡ ಮೇಡಮ್, ಗುರುಜಿ ಹತ್ರ ಮಾತಾಡ್ತೀನಿ. ಎಲ್ಲಿಂದ ಕರೆ ಮಾಡಿದ್ರಿ ತಿಳ್ಕೊಬೋದಾ? ರಟ್ಟೆಯಲ್ಲಿ ಹತ್ರ ಒಂದು ಪುಟ್ಟ ಗ್ರಾಮ ಮೇಡಮ್. ಹಾ, ನಿಮ್ಮ ಬಗ್ಗೆನೇ ಮಾತಾಡ್ಬೇಕಿತ್ತಮ್ಮ. ಮನೆ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ಸರಿ ಸರಿ, ಗುರುಜಿ ತರ ಮಾತನಾಡಿ. ಹಲೋ. ಹಾ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಗುರುಜಿ, ನಿಮ್ಮ ಹತ್ರ ಮಾತಾಡೋ ಒಂದು ಭಾಗ್ಯ. ಒಳ್ಳೇದಾಗ್ಲಮ್ಮ, ಹೇಳಮ್ಮ. ಗುರುಜಿ, ಈ ವಾರ ಪೂರ್ತಿ ನಿಮ್ ಕಾರ್ಯಕ್ರಮ ನೋಡಕ್ ಆಗ್ಲಿಲ್ಲ, ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಯ್ತು. ಆದ್ರೂ ಪ್ರತಿ ದಿವಸ ನಮ್ಮ ಕಾರ್ಯಕ್ರಮ ರೆಗ್ಯುಲರ್ ವಾಚ್ ಮಾಡ್ತೀರಾ ನೀವು? ಹೌದು ಗುರುಜಿ, ಒಂದ್ ದಿವಸ ಬಿಡಲ್ಲ ಗುರುಜಿ, ನಾಲ್ಕು ವರ್ಷದಿಂದ ಕಂಟಿನ್ಯೂ ನೋಡ್ತಾನೆ ಅದನ್ನ. ಏನೋ ಸ್ವಲ್ಪ ಕರೆಂಟ್ ಏನ್ ಪ್ರಾಬ್ಲಮ್ ಆದಾಗ ಅಥವಾ ಅದು ಇದು ಆದಾಗ ಮಾತ್ರ ನೋಡಕ್ ಆಗಲ್ಲ. ಹೇಗನ್ಸುತ್ತೆ ನಮ್ಮ ಈ ಕಾರ್ಯಕ್ರಮ ನಿಮಗೆ? ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಗುರುಜಿ, ಅದ್ರ ಬಗ್ಗೆ ಎರಡ್ ಮಾತಾಡಂಗೆ ಇಲ್ಲ. ಹೆಣ್ಮಕ್ಳಿಗೆ, ಒಂದ್ ಹೆಣ್ಮಕ್ಳಿಗೆ ಸಾಂತ್ವನ ಹೇಳೋದಾಗ್ಲಿ, ಅದಂತೂ ಹೇಳ್ತೀರದು ಗುರುಜಿ. ನಮ್ಮಂತರಿಗೆ ಮತ್ತೆ ಮರಳಿ ಹುಟ್ಟಿ ಬಂದ ಆ ಭಗವಂತನೇ ಅನ್ಕೋಬಹುದು. ಅನ್ಕೊಳ್ಳೋದೇನು, ನಾವಂತೂ ಅದೇ ರೀತಿ ನಿಮ್ಮನ್ನ ಟ್ರೀಟ್ ಮಾಡೋದು. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನೀವು ಹೇಳಿದ್ರಿ ಗುರುಜಿ, ಧನಸು ರಾಶಿಯವರು ಇವತ್ತಿಂದ ಮೊಣಕಾಲ್ ಕೆಳಗಿಂದ ಹೊಡೆತ ಬಿದ್ದು ಏನ್ ಮಾಡ್ಕೊಂತೀರಿ ಅಂತ. ಅದ್ ನಿಜವಲ್ಲ ಹಂಗ ಆಗುತ್ತೆ ಗುರುಜಿ, ನನ್ ಜೀವನದಾಗ ಅಲ್ಲಿ ನೋವಾಗಿ ಸಿಕ್ಕಾಬಿಟ್ಟು ಅದಿನ್ನೂ ನೋವು ಅನ್ಭವಿಸ್ತಾನ ಅದೇ ನಾನು. ಹೇಳಮ್ಮ ಗುರುಜಿ, ಮೊನ್ನೆ ನಾವು ಇದು ಕೆಲ್ಸದ್ದು ಇಳಿಸೋದು ಅದೆಲ್ಲ ನಮಗಂತೂ ಯಾವ್ದು ಗೊತ್ತಿಲ್ಲ. ಏನೋ ನೀವು ಹೇಳಿದಂತ ಸ್ವಲ್ಪ ಮಂತ್ರ ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ ಪೂಜೆ, ಅದೆಲ್ಲ ನಿಮ್ಮಿಂದಾನು ಸಾಕಷ್ಟು ಪೂಜೆಗಳನ್ನ ಕಲ್ತೆ ನಾನು. ಬಟ್ ಈಗ ಯಾರು ಹೇಳಿದ್ರು ಮನೆಗೆ ಬಂದು ಇಲ್ಲ ನಿಮ್ಗೆ ಯಾರು ಮಾಡಿಸಿ ಹೋದಾರ ಬಾಕ್ಲಾಗ, ನೀವು ಅದನ್ನ ಅಡ್ಡಾಡ್ಕೆಂತ ಹೋಗ್ತೀರಿ, ನೋಡಕ್ ತುಳ್ಕಂತನ ಹೋಗ್ತೀರಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬಹಳ ವಿಚಾರ ಆಗ್ಬಿಡದು ಗುರುಜಿ. ನಾನು ಹೇಳ್ತಾ ಇದ್ದೀನಿ, ಆ ಹೇಳಿದಂತ ಪುಣ್ಯಾತ್ಮರಿಗೆ ಹೇಳಿ ನಮ್ಮ ಮುಂದೆನೆ ಇನ್ನೂ ಒಂದಷ್ಟು ತಂದು ನಮ್ಮ ಭೂಮಿಯಲ್ಲಿ ಹಾಕ್ಬಿಡಿ, ನಾನು ಅದ್ರ ಮೇಲೆ ಓಡಾಡ್ತೀನಿ, ನನಗೇನು ತೊಂದರೆ ಆಗಲ್ಲ ಅಂತ. ಯಾಕೆಂದ್ರೆ ನಿಮ್ಗೆ ಖಂಡಿತ ಏನು ತೊಂದರೆ ಆಗೋದಿಲ್ಲ, ಇದು ಯಾವುದು ನೀವು ನಂಬಕ್ಕೂ ಹೋಗ್ಬೇಡಿ. ಇದ್ರ ಮೇಲೆ ನಿಮ್ಮ ಪ್ರಯೋಗ ಯಾವುದು ನಡೆಯೋದೂ ಇಲ್ಲ, ಅದರಲ್ಲೂ ನಿಮಗಂತೂ ಅಟ್ ಸ್ಪೆಷಲ್ ನಿಮಗೆ ನಡೆಯೋದೇ ಇಲ್ಲ ಪ್ರಯೋಗ, ಯಾವುದೂ ನಡೆಯಲ್ಲ. ನೀವು ಮಾಡ್ಬೇಕಾದ್ದೇನಾದ್ರೆ ಪ್ರತಿ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ಸಾಕು. ಮಾಡ್ತೀನಿ ಗುರುಜಿ, ಪ್ರತಿದಿನ 108 ನೀವು ಹೇಳಿದ್ರಲ್ಲ ಗುರುಜಿ, ಓಂ ಕ್ಲೀಂ ಗಂ ರೀ ಮಹಾಗಣಾಧಿಪತಿಯೇ ನಮಃ, ಅದನ್ನೆಲ್ಲ ನಾನು ಹೇಳ್ತಾನ ಅದನ್ ಗುರುಜಿ. 108 ಬರೀ ಮಣೇಶ್ವರ ತಗೊಂಡ್ ಮಾಡ್ತೇನೆ. ಆಮೇಲೆ ನಮ್ಮನೇರು ಸ್ವಲ್ಪ ನಮಗೆ ಸ್ಟೇಷನ್ ಹೇಳದು ಇಲ್ಲ, ನೀನ್ ಇನ್ ಮೇಲಿಂದ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಬಿಟ್ಟು ಹೋದ್ರು. 1.5 ವರ್ಷ ಆಯ್ತು ಈಗ ಬಿಟ್ಟು ಹೋಗಿ, ಈಗ ನಾವ್ ಅವ್ರ ಜೊತೆ ಇಲ್ಲ, ನಮ್ ತಾಯಿ ತಂದೆ ಜೊತೆಗೆ ಇರೋದು. ನಮ್ ತಂದೆ ತಾಯಿ ಮನೆಯೊಳಗಂತೂ ಸಿಕ್ಕಾಬಿಟ್ಟಿ ಪ್ರಾಬ್ಲಮ್ ಗುರುಜಿ, ಬಡತನ ಕೇಳಿ ತೀರದು. ಅವ್ರ ಕಷ್ಟದೊಳಗ ನನಗ ಮತ್ತ ಏನೇನೋ ಸಾಲ ಮಾಡಿ ಮನೆ ಕಟ್ಕೊಟ್ರು, ಈಗ ಅದೇ ಮನೆಯೊಳಗ ನನ್ ಸಪರೇಟ್ ಅದೇನ್ ಗುರುಜಿ. ನೀವ್ ಹೇಳ್ತಿರಲ್ಲ ಪದೇ ಪದೇ ತಾಯಿ ಮನೆಗೆ ಇರಬಾರ್ದು ಎಂದಿಗೂ ಅಂತ ಹೇಳಿ. ಹೌದು ಮಗು, ಆ ಕಾರಣಕ್ಕ ನಾನು ಅವ್ರ ಹತ್ರ ಮನೆಯೊಳಗ ಇಲ್ಲ ಗುರುಜಿ, ಬೇರೆ ಮನೆನ ಮಾಡ್ಕೊಟ್ಬಿಟ್ಟಾರ ನನಗೆ, ಬೇರೆ ಸಪರೇಟ್ ಮನೆ ಕಟ್ಕೊಟ್ಟಾರ ಗುರುಜಿ, ನಾನು ಅಲ್ಲೇ ಇರೋದು ಇವಾಗ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನಿನ್ನ ಜೀವನದಲ್ಲಿ ಬಂದೋದಕ್ಕಂಥ ಬಂದಿರತಕ್ಕಂಥ ಕಷ್ಟಗಳೆಲ್ಲವೂ ದೂರ ಆಗಿ ನೀನು ಸದಾ ಕಾಲ ಚೆನ್ನಾಗಿರಲಿ, ನಗ್ನಗ್ತಾ ಇರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸಿದ ತಾಯಿ. ಒಳ್ಳೇದಾಗ್ಲಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ಸಾಕಷ್ಟು ಮಹತ್ವಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೇದಾಗ್ಲಮ್ಮ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.